Shri Grubhyo Namaha Harihi Om Om Brahm Breem Brahm Saha Buddhaya Namaha Om Namo Bhagavate Vasudevaya Om Namo Narayanaya. Namaskara Vikshakara, welcome to Nakshatra Nadi. ನಮ್ಮ ಜೀವನದಲ್ಲಿ ಹುಟ್ಟಿನಿಂದ ಸಾವರೆಗೂ ಸಂಬಂಧಗಳಲ್ಲಿ ನಮಗೆ ಬಿರುಕು ಉಂಟಾಗ್ತಕ್ಕಂಥದ್ದು ಸಹಜ. ನಾವು ತಂದೆ ಜೊತೆ ಮಾತಾಡಲ್ಲ, ಕೆಲವೊಮ್ಮೆ ಬ್ರದರ್ಸ್ ಜೊತೆ ಮಾತಾಡಲ್ಲ, ಸಿಸ್ಟರ್ಸ್ ಜೊತೆ ಮಾತಾಡಲ್ಲ, ಸಂಬಂಧಿಕರ ಜೊತೆ ಮಾತಾಡಲ್ಲ. ಅದ್ಯಾಕೆ? ಕೆಲವೊಮ್ಮೆ ಹಸ್ಬೆಂಡ್ ಆ್ಯಂಡ್ ವೈಫೇ ಆಚೆ ಕಡೆ ನೋಡೋಕೆ ಭಾಳ ಚೆನ್ನಾಗಿರ್ತಾರೆ, ಅದ್ಭುತವಾಗಿರ್ತಾರೆ. ಬಟ್ ಮನೆಯಲ್ಲಿ ಒಂದು ರೀತಿ ಸಪ್ರೇಷನ್. ಈ ಎಲ್ಲದಕ್ಕೂ ಭಾಳ ಮುಖ್ಯವಾಗಿರ್ತಕ್ಕಂಥ ಕಾರಣನೇ ಈ 8ನೇ ಮನೆ ಅಂತ ಕರಿತೀವಿ. ಅಬ್ಸ್ಟಕಲ್ಸ್ ತರ್ತಕ್ಕಂಥದ್ದು. ಆರಾದರೂ ಒಂದು ಪಕ್ಷ ಒಳ್ಳೆಯದು, ಕಟ್ಟಾಗಿ ದೂರ ತಳ್ಳಿಬಿಡುತ್ತೆ, ಅವರು ಬೇಡ ಇವರು ಬೇಡ ಅಂತ ಬಂದ್ಬಿಡುತ್ತೆ. ಜೊತೆಯಲ್ಲಿ ಇದ್ದುಕೊಂಡು ಎಲ್ಲ ಒಟ್ಟಿಗೆ ಇದ್ದುಕೊಂಡು ಕೂಡ ಮಾತಾಡದೇ ಇರ್ತಕ್ಕಂಥ ಸಂದಿಗ್ಧ ಪರಿಸ್ಥಿತಿ ತುಂಬ ಜನಕ್ಕೆ ಎದುರಾಗುತ್ತೆ. ಸೊ ಇಬ್ಬರ ಹಾರಸ್ಕೋಪಲ್ಲೂ ನಾವು ತಗೊಂಡಾಗ ಜನರಲಿ 8ನೇ ಮನೆ ಅಂತ ಕರಿತೀವಿ ನಾವು. 8ನೇ ಮನೆ ನಮಗೆ ತೊಂದರೆದಾಯಕವಾಗಿರ್ತಕ್ಕಂಥ ಮನೆ. ಅನೇಕ ಜನರು ಅವರವರ ವೈಯಕ್ತಿಕ ವಿಚಾರಗಳನ್ನು ಎತ್ಕೊಂಡು ಸಂಬಂಧಗಳನ್ನು ತೊರಿತಕ್ಕಂಥದ್ದು ನಮಗೆಲ್ಲರಿಗೂ ಅನುಭವಕ್ಕೆ ಬಂದಿರತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಬಹುಮುಖ್ಯವಾಗಿ ಕೆಲವರಿಗೆ ಸಂಬಂಧ ಬೆಳೆಸಬೇಕು ಅನ್ನೋ ಒಂದು ಆಸೆ ಬರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಕೆಲವು ತಂತ್ರಗಳು ನಮಗೆ ಬಹಳ ಉಪಯುಕ್ತವಾಗಿ ಬರ್ತಕ್ಕಂಥದ್ದು. ಎಷ್ಟೋ ಕಡೆ ಮಗ ಮತ್ತು ಅಪ್ಪ ಮಾತಾಡೋದಿಲ್ಲ, ಹಾಗೆ ಅಣ್ಣ ತಮ್ಮ ಇರ್ತಾರೆ ಮನೆಯಲ್ಲಿ, ಇಬ್ಬರು ಯಾವುದೋ ವಿಚಾರಕ್ಕೆ ಜಗಳಾಡಿ ತುಂಬ ಅನ್ಯೋನ್ಯವಾಗಿದ್ದು ತುಂಬ ಚೆನ್ನಾಗಿದ್ದು ಬರ್ತಕ್ಕಂಥದ್ದು ಬರುತ್ತೆ. ಇಲ್ಲಿ 8ನೇ ಮನೆ ಅಲ್ಲದೆ ಕಣ್ದೃಷ್ಟಿನೂ ಕೂಡ ವಿಶೇಷವಾಗಿ ಕಂಡುಬರುತ್ತೆ, ಕಣ್ದೃಷ್ಟಿ. ಇಂಥದ್ದನ್ನೆಲ್ಲ ನಾವು ಸರಿದೂಗಿಸ್ಬೇಕು ಅಂತ ಹೇಳಿ ಮಾಡ್ತಕ್ಕಂಥ ಒಂದು ತಂತ್ರ, ವಿಶೇಷ ತಂತ್ರ ನಮ್ಮ ಸಣ್ಣ ಪುಟ್ಟ ಪದಾರ್ಥಗಳಲ್ಲೇ ಕೊಟ್ಟಿದ್ದಾರೆ. ಇದು ಮಾಡ್ತಕ್ಕಂಥ ಒಂದು ವಿಧಿ ವಿಧಾನ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮಾಡತಕ್ಕಂಥ ದಿವಸ ಕಂಪ್ಲೀಟ್ ಒಂದು ವ್ರತದ ರೀತಿ ಮಾಡಿದ್ದಲ್ಲಿ ಒಂದು 40-50% ಆದರೂ ನಿಮಗೆ ಫಲವನ್ನು ಕೊಡುತ್ತೆ. ಇನ್ನೂ ಹೆಚ್ಚಿನ ಸಮಯದಲ್ಲಿ ನಾವು ಮಾಡಿದ್ದಲ್ಲಿ ಪೂರ್ಣ ಪ್ರಮಾಣದ ಫಲ ಸಿಗ್ತಕ್ಕಂಥ ಸಾಧ್ಯತೆ ಇದೆ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿದೆ. ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವು ಪದಾರ್ಥಗಳು ನಾನಿಲ್ಲಿ ಸಜೆಸ್ಟ್ ಮಾಡ್ತೀನಿ. ಎಲ್ಲರಿಗೂ ಗೊತ್ತಿರತಕ್ಕಂಥ ಭಾಳ ಸಿಂಪಲ್ ಆಗಿರ್ತಕ್ಕಂಥದ್ದು ಒಂದು ಪಿಕ್ಚರ್ ಹಾಕ್ತೀನಿ ನೋಡಿ. ಎಲ್ಲರಿಗೂ ಈ ಒಂದು ಪದಾರ್ಥ ಗೊತ್ತಿರ್ತಕ್ಕಂಥ, ಮನೇಲೇ ಸಿಗ್ತಕ್ಕಂಥ ಪದಾರ್ಥ. ಪಿಕ್ಚರ್ ಹಾಕಿ. ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಇದು ಪಲಾವ್ ಎಲೆ ಅಂತ ಕರೀತಾರೆ, ಎಲ್ಲರಿಗೂ ಗೊತ್ತಿದ್ದು. ಬೇ ಲೀಫ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಕ್ಲಾರಿಟೋರಿಯಸ್ ಟೋಸ್ಟೆಟಾ ಅಂತ ಬರ್ತಕ್ಕಂಥದ್ದು ಬೊಟಾನಿಕಲ್ ನೇಮ್. 2-3 ಥರ ವೆರೈಟಿ ಇರುತ್ತೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಎಲೆ ನಾವು ಪಲಾವಲ್ಲಿ, ಬಿರಿಯಾನಿಲಿ ಟೇಸ್ಟ್ ಬರಲಿ, ಎಷ್ಟು ಚೆನ್ನಾಗಿದೆ, ಸೂಪರ್ ಆಗಿದೆ, ಆ ಟೇಸ್ಟ್ ಕೊಡ್ತಕ್ಕಂಥದ್ದು ಸೂಪರ್ ಅಂತಕ್ಕಂಥದ್ದು ಆ ಇಂಗ್ರೀಡಿಯೆಂಟೇ ಇದು. ಅರ್ಥ ಮಾಡ್ಕೊಳ್ಳಿ, ಮೊದಲ ಬಾರಿಗೆ ಅದು ಇಂಗ್ರೀಡಿಯೆಂಟ್. ಅದು ಇಂಗ್ರೀಡಿಯೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಇಂಗ್ರೀಡಿಯೆಂಟಲ್ಲೇ ನಮಗೆ ಜೀವನದಲ್ಲಿ ಒಂದು ಉಪಯೋಗಕ್ಕೆ ಬರ್ತಕ್ಕಂಥದ್ದು. ಇದರಲ್ಲಿ ಅನೇಕ ತಾಂತ್ರಿಕ ಗುಣಗಳಿರ್ತಕ್ಕಂಥದ್ದು ಮಾಡಬಹುದು ನಾವು. ಇದರಲ್ಲಿ ಎರಡು ವಿಚಾರಗಳನ್ನು ನಾನು ಇವತ್ತು ಹೇಳ್ತೀನಿ. ಮೊದಲನೇದು ಈ ಎಲೆ ಪೂರ್ಣ ಪ್ರಮಾಣವಾಗಿರ್ತಕ್ಕಂಥದ್ದು, ಎಲೆ ಕಟ್ಟಾಗದೇ ಇರ್ತಕ್ಕಂಥದ್ದು ಪೂರ್ತಿಯಾಗಿ. ಕೆಲವೊಂದು ಯೂಶಲಿ ಏನಾಗುತ್ತೆ, ಇದು ಕಟ್ಟಾಗ್ಬಿಡುತ್ತೆ, ಹಾಗೆ ತಗೊಳ್ತಾರೆ. ಯಾವುದೇ ರೀತಿ ಎಲ್ಲೂ ಕೂಡ ಸೈಡಲ್ಲಾಗಲಿ ಮಧ್ಯದಲ್ಲಾಗಲಿ ಕ್ರ್ಯಾಕ್ ಇಲ್ಲದೆ ಪೂರ್ತಿಯಾಗಿರ್ತಕ್ಕಂಥದ್ದು ಈ ಒಂದು ಪಲಾವ್ ಎಲೆ ಅಂತಲೇ ನಾವು ಕರಿತೀವಿ. ಎಲ್ಲ ಅಂಗಡಿಗಳಲ್ಲೂ ಸಿಗ್ತಕ್ಕಂಥದ್ದು ಪರಿಪೂರ್ಣವಾಗಿರ್ತಕ್ಕಂಥ, ಚೆನ್ನಾಗಿ ಒಣಗಿರ್ತಕ್ಕಂಥ ಒಂದು ಎಲೆ. ಯಾವುದೇ ಮೂಲೆಯಲ್ಲಿ ತೊಟ್ಟು ಮುರಿದಿರಬಾರ್ದು. ಸೊ ಪರಿಪೂರ್ಣವಾಗಿರ್ತಕ್ಕಂಥದ್ದು ಸಿಗುತ್ತೆ, ಏನಂಥದ್ದೇನು ಕಷ್ಟ ಏನಿಲ್ಲ ಹುಡುಕಕ್ಕೆ, ಖಂಡಿತ ಸಿಗುತ್ತೆ. ಈ ಎಲೆ ತಗೊಂಡು ಒಂದು ವಿಧಾನ ಹೇಳ್ತೀನಿ. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ತುಪ್ಪದ ದೀಪ ಬೇಕು. ಮುಂದೆ ಬರ್ತಕ್ಕಂಥದ್ದು ತುಪ್ಪದ ದೀಪ, ಭಾಳ ಇಂಪಾರ್ಟೆಂಟ್. ತುಪ್ಪನೇ ಹಸುವಿನ ಶುದ್ಧ ತುಪ್ಪ ಬೇಕೇ ಬೇಕಾಗುತ್ತೆ. ವಿಧಿ ವಿಧಾನಗಳನ್ನು ಹೇಳ್ತೀನಿ, ಸ್ವಲ್ಪ ಬರ್ಕೊಳ್ಳೋಂಗಿದ್ರೆ ಬರ್ಕೊಳ್ಳಿ. ಇದನ್ನ ಶುರು ಮಾಡತಕ್ಕಂಥ ದಿವಸ ಗುರುವಾರ ರಾತ್ರಿ ಅಥವಾ ಶುಕ್ರವಾರ ರಾತ್ರಿ ಸತತವಾಗಿ 21 ದಿವಸ, ಸತತವಾಗಿ 21 ದಿವಸ. ಯಾವ ರೀತಿ ಪ್ರೊಸೀಜರ್ ಇದೆ ಅಂತ ಹೇಳ್ತೀನಿ. ಇದನ್ನ ನಾವು ಪಶ್ಚಿಮಾಭಿಮುಖವಾಗಿ ಕುತ್ಕೋಬೇಕು. ಅರ್ಥ ಮಾಡ್ಕೊಳ್ಳಿ, ಪಶ್ಚಿಮಾಭಿಮುಖವಾಗಿ ಅಂದರೆ ವೆಸ್ಟ್ ಡೈರೆಕ್ಷನ್ನ ನಾವು ಫೇಸ್ ಮಾಡಬೇಕು. ಹಾಲಲ್ಲಾರು ಕುತ್ಕೋಬೋದು, ರೂಮಲ್ಲಾರು ಮಾಡ್ಬೋದು. ದೇವರ ಮನೆಯಲ್ಲಿ ನಿಷಿದ್ಧ, ದೇವರ ಮನೆಯಲ್ಲಿ ಮಾಡಂಗಿಲ್ಲ. ಆ ಒಂದು ಪಶ್ಚಿಮ ದಿಕ್ಕಲ್ಲಿ ಕುತ್ಕೊಂಡು ಆ ದೀಪವನ್ನು ಹಚ್ಚಿ, ಆ ದೀಪದ ಮುಂಬತ್ತಿ ನಿಮ್ಮ ಕಡೆ ನೋಡಬೇಕು. ಅರ್ಥ ಮಾಡ್ಕೊಳ್ಳಿ, ನೀವು ಪಶ್ಚಿಮನ ನೋಡಿಕೊಂಡ್ರೆ ದೀಪದ ತುದಿ ಏನು ಬರುತ್ತೆ, ಫ್ಲೇಮ್ ಅಂತ ನಾವೇನು ಕರಿತೀವಿ, ನಿಮ್ಮ ಕಡೆ ಅಂದರೆ ಪೂರ್ವಕ್ಕೆ ನೋಡ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಇಲ್ಲಿ ಡೈರೆಕ್ಷನ್. ಆ ಒಂದು ಎಲೆ ತಗೊಂಡು ನಮಗೆ ಬೇಕಾಗಿರ್ತಕ್ಕಂಥ ಇನ್ನೊಂದು ಸಾಮಗ್ರಿ, ಒಂದು ಹಸಿರು ಕಲರು ಪೆನ್ ಬೇಕಾಗುತ್ತೆ. ಹಸಿರು ಕಲರ್ ಪೆನ್ನು ಸ್ವಲ್ಪ ಚೂಪಾಗಿರೋದು ಬೇಡ, ಸ್ಕೆಚ್ ಪೆನ್ ಥರ ಸಿಗ್ತಕ್ಕಂಥದ್ದು ಉತ್ತಮ. ಡಾರ್ಕ್ ಅಥವಾ ಲೈಟ್ ಯಾವ್ದಾದ್ರು ತಗೊಳ್ಳಿ. ಈ ಸ್ಕೆಚ್ ಪೆನ್ ತಗೊಳ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಒಂದು ಎಲೆ ಮೇಲೆ ಯಾರ ಸಂಬಂಧ ಕೆಟ್ಟೋಗಿರುತ್ತೆ, ತಮ್ಮ ಹೆಸರು ಮತ್ತು ಕೆಟ್ಟೋಗಿರ್ತಕ್ಕಂಥ ಸಂಬಂಧಿಕರು ಅಥವಾ ಸಂಬಂಧಗಳ ಹೆಸರು ಭಾಳ ಚಿಕ್ಕದಾಗಿ ಸೊಗಸಾಗಿ ಬರೀತಕ್ಕಂಥದ್ದು. ಇಲ್ಲಿ ನಾವು ಪ್ರತಿಯೊಂದು ಹೆಸರು, ನಾವೊಂದು 3 ಜನ ಮಾತಾಡ್ತಾ ಇಲ್ಲ, 3 ಜನದ ಹೆಸರು ಬರಿಬೇಕು ಅಂದರೆ ಅಲ್ಲಿ ಪ್ಲಸ್ ಅನ್ನೋ ಆಕಾರ ಬರೀಲೇಬೇಕು, ಒಂದರ ಪಕ್ಕ ಒಂದು. ರಾಮ ಲಕ್ಷ್ಮಣರು ಮಾತಾಡ್ತಾ ಇಲ್ಲ, ರಾಮ ಪ್ಲಸ್ ಲಕ್ಷ್ಮಣ ಗ್ರೀನ್ ಇಂಕಲ್ಲಿ ಬರೀಬೇಕಲ್ಲಿ, ಪ್ಲಸ್ ಅಂತ ಹಾಕ್ಲೇಬೇಕು. ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಪ್ಲಸ್ ಇಂಪಾರ್ಟೆಂಟ್. ಸೊ ಇಲ್ಲಿ ಸಾಧ್ಯವಾದಷ್ಟು 3 ಜನ 4 ಜನದವರೆಗೂ ಬರೀರಿ. ತುಂಬ ಇರೋರೆಲ್ಲ ನಾವು ಮಾತಾಡ್ತಾ ಇಲ್ಲ ಅಂದರೆ ಎಲ್ಲೋ ನಿಮ್ಮಲ್ಲೇ ದೋಷ ಇದೆ ಅಂತೇಳಿ. ಊರಲ್ಲಿರೋರು ಯಾರು ಮಾತಾಡ್ತಾ ಇಲ್ಲ ಸರ್ ನಮ್ಮನ್ನು ಅಂತಂದರೆ ಎಲ್ಲೋ ನೀವೇ ಸ್ವಲ್ಪ ಸರಿ ಇಲ್ಲ ಅಂತ ಅನಿಸುತ್ತೆ. ಆ ರೀತಿ ಇರ್ತಕ್ಕಂಥದ್ದು. ಸ್ಕ್ರೀನ್ ಡಿಸ್ಪ್ಲೇ ಮಾಡಿ ನಂದು, ಓಕೆ. ಸೊ ಇಲ್ಲಿ ಪ್ರಮುಖವಾಗಿ ನಮ್ಮ ಮುಖ ಪಶ್ಚಿಮದ ಕಡೆ ಇರ್ತಕ್ಕಂಥದ್ದು. ಹಣತೆ ನೀವು ಮಣ್ಣಿನ ಹಣತೆ ತಗೋಬೋದು, ಏನು ತೊಂದರೆ ಇಲ್ಲ, ಸ್ಟೀಲ್ ಇಟ್ಕೋಬೋದು, ಮನೆ ಅನುಕೂಲ ಇರ್ತಕ್ಕಂಥದ್ದು. ಆದರೆ ತುಪ್ಪ ಇಂಪಾರ್ಟೆಂಟು, ಬತ್ತಿ, ಕಾಟನ್ ಬಟ್ಟೆ ಗಿಟ್ಟೆ ಹಾಕ್ಬಿಡಿ, ದಾರ ಹಾಕ್ಬಿಡಿ. ಕೆಲವರು ದಾರ ಹಾಕ್ತಾರೆ, ದಾರ ನಿಷಿದ್ಧ. ಹತ್ತಿ, ಕಾಟನ್ ಭಾಳ ಇಂಪಾರ್ಟೆಂಟ್. ಅದನ್ನು ಹಚ್ಕೊಂಡು ಈ ಒಂದು ಎಲೆ ಮೇಲೆ ಅದೇ ಸಮಯದಲ್ಲಿ 10 ಗಂಟೆ ಆದ ನಂತರ ಯಾವಾಗ ಬೇಕಾದ್ರೂ ಮಾಡ್ಬೋದು. ಎಷ್ಟು ಲೇಟ್ ಆಗುತ್ತೋ ಅಷ್ಟು ಪವರ್ಫುಲ್ ಜಾಸ್ತಿ. 12ವರೆಗೂ ಅಷ್ಟೇ, 10ರಿಂದ 12ವರೆಗೂ. 12 ದಾಟಬಾರ್ದು. 12 ದಾಟಿದ್ರೆ ಅದು ಮುಂದಿನ ದಿವಸಕ್ಕೆ ಬೀಳುತ್ತೆ. ಮತ್ತು ಅಲ್ಲಿ ನಮಗೆ ಒಂಥರ ರಾತ್ರಿ ಕಾಲ ಅಂತ ಬರುತ್ತೆ, ಮತ್ತು ಉಷಾ ಕಾಲ ಅಂತ ಬರುತ್ತೆ, ಮತ್ತು ಬ್ರಾಹ್ಮಿ ಮುಹೂರ್ತ ಬಂದ್ಬಿಡುತ್ತೆ. ಆ ಟೈಮ್ ತೊಗೊಳಂಗಿಲ್ಲ, ಸ್ವಲ್ಪ 12 ಒಳಗಡೆ ಬರ್ತಕ್ಕಂಥದ್ದು. ಯಾರ್ಯಾರು ಸಂಬಂಧ ಸ್ವಲ್ಪ ಕೆಟ್ಟೋಗಿದೆಯೋ ಅದನ್ನು ಅಭಿವೃದ್ಧಿ ಮಾಡಬೇಕು. ಅದನ್ನು ಬರೆದು ಅದನ್ನು ಒಂದು ಮಂತ್ರವನ್ನು ಹೇಳಬೇಕು. ಆ ಮಂತ್ರನ ಒಂದು 27 ಬಾರಿ ಓಂ ಮೋಡಿ ಮೋಡಿ ಅಂತ Modi, M-O-D-I, Modi alla, Modi, Om Modi, Akarshaya, Om Modi Akarshaya. Ishte mantra, simple mantra, adike display madilla, barkolabodu anta. Om Modi Akarshaya anta 27 sati helada nantra adanna sudbeku. Adanna sudtakantadu madbeku. ಸುಟ್ಟಾದ ನಂತರ ಎಲೆ ಚೆನ್ನಾಗಿ ಒಣಗಿರ್ತಕ್ಕಂಥ ತಗೊಂಡ್ರೆ ಬೇಗ ಸುಡುತ್ತೆ. ಅದು ಸಾಧ್ಯವಾದರೆ ಅದರದ್ದು ಏನಾದರೂ ಒಂದು ಮಸಿ ಸಿಕ್ಕಿದ್ರೆ ಒಂದು ಸಣ್ಣ ಡಬ್ಬಿಲಿ ಹಾಕಿಟ್ಕೊಳ್ಳಿ. ಆ ಮಸಿ ಸಿಕ್ಕರೆ ಸಣ್ಣ ಚಿಕ್ಕದಾಗಿ ಒಂದು ಡಬ್ಬಿಲಿ ಶೇಖರಣೆ ಅದು ಆಗಿರ್ತಕ್ಕಂಥದ್ದೆಲ್ಲ ಅಲ್ಲಿ ಹಾಕಿ ಪುಡಿ ಪುಡಿ ಮಾಡ್ಕೋಬೋದು. ತುಂಬ ಕಮ್ಮಿ ಸಿಗುತ್ತೆ. ಇದನ್ನು ನಾವು ಯಾವತ್ತು ಪ್ರಾರಂಭ ಮಾಡ್ತೀವಿ, ಕಂಟಿನ್ಯೂಸ್ ಆಗಿ 27 ಸತಿಯ ಮಂತ್ರ ಹೇಳಿಕೊಂಡು 21 ದಿವಸ ಸತತವಾಗಿ ಮಾಡಬೇಕು. ಓಂ ಮೋಡಿ ಆಕರ್ಷಾಯ ಅಂತ 27 ಸತಿ ಹೇಳಬೇಕು. ಅದಾದ ನಂತರ ಆ ದೀಪವನ್ನು ಆರಿಸ್ಬಾರ್ದು, ದೀಪವನ್ನು ಹಾಗೇ ಬಿಡಬೇಕು. ಅಲ್ಲೆಲ್ಲರೂ ಮೂಲೆಯಲ್ಲಿಟ್ಟು ಅದು ಪೂರ್ತಿ ತಗೊಳ್ಬೇಕದು. ತಗೊಳ್ತಕ್ಕಂಥ ವಿಚಾರದಲ್ಲಿ ಅದನ್ನು ಮಾಡ್ಬೋದು. ಇದ್ರ ಜೊತೆಗೆ ನಾವು ಅನೇಕ ವಿಚಾರದಲ್ಲಿ, ಫಾರ್ ಎಕ್ಸಾಂಪಲ್ ಹಸ್ಬೆಂಡ್ ಆ್ಯಂಡ್ ವೈಫ್ ಮಾತಾಡ್ತಾ ಇಲ್ಲ ಅಂಥ ವಿಚಾರದಲ್ಲೂ ಕೂಡ ಇದನ್ನು ನಾವು ಮಾಡಿ ಆ ಒಂದು ಬಂದಿರತಕ್ಕಂಥ ಎಲೆಯ ಪುಡಿಯನ್ನು ಯಾರಿಗೆ ನಾವು ಮಾಡಬೇಕು ಅದಕ್ಕೆ ಮಿಶ್ರಣದಲ್ಲಿ ಹಾಕಿ ಕೊಟ್ಟಲ್ಲಿ ಬಾಂಧವ್ಯ ಒಳ್ಳೆಯದಾಗುತ್ತೆ. ಇದು ಯಾವುದೇ ಒಂದು ಕೆಟ್ಟ ಉದ್ದೇಶಕ್ಕೆ ಮಾಡಿದ್ರೆ ವರ್ಕ್ ಆಗಲ್ಲ. ಇದು ಭಾಳ ಇಂಪಾರ್ಟೆಂಟ್. ಕೆಟ್ಟ ಉದ್ದೇಶಕ್ಕೆ ಇದು ಖಂಡಿತ ವರ್ಕ್ ಆಗೋದಿಲ್ಲ. ತಂದೆ ಮತ್ತೆ ಮಗ ಮಾತಾಡ್ತಾ ಇಲ್ಲ, ಇನ್ನೊಬ್ಬರ ಕರ್ತೃನು ಮಾಡ್ಬೋದು. ತಾಯಿ ಆದಂಥವ್ರೋ ಅಕ್ಕ ಆದಂಥವ್ರೋ ಬೇರೆ ಇನ್ನೊಬ್ಬ ವ್ಯಕ್ತಿ ಅವ್ರ ಪರವಾಗೂ ಮಾಡ್ಬೋದು. ಆದರೆ ನಿಯಮ ಏನು ಅಂದರೆ 21 ದಿವಸನೂ ಮಾಡೋದು, ಬ್ರೇಕ್ ಆಗಬಾರ್ದು. ಇದು ಭಾಳ ಇಂಪಾರ್ಟೆಂಟ್. ಬ್ರೇಕ್ ಆಗಂಗೆ ಇಲ್ಲ, ಡೆಡಿಕೇಶನ್ ಬೇಕು, ಅವಾಗ ಅದು ವರ್ಕ್ ಆಗ್ತಕ್ಕಂಥದ್ದು. ಸೊ ಪಶ್ಚಿಮಾಭಿಮುಖವಾಗಿ ಕೂತ್ಕೊಳ್ಳಿ, ರೂಮಲ್ಲೋ ಹಾಲಲ್ಲೋ ಕೂತ್ಕೊಳ್ಳಿ, ಎಲ್ಲ ಅನುಕೂಲನಾಗಿ ಕೂತ್ಕೊಳ್ಳಿ. ದೇವರ ಮನೇಲಿ ಬಿಟ್ಟು ಅಲ್ಲಿ ಒಂದು ಮುಂದೆ ತುಪ್ಪದ ದೀಪ ಹಚ್ಚಾದ ನಂತರ ಒಂದು ಪೇಪರೋ ಬುಕ್ಕೋ ಒಂದು ಗಟ್ಟಿಯಾಗಿರ್ತಕ್ಕಂಥ ಒಂದು ಕಾರ್ಡ್ಬೋರ್ಡೋ ಇಟ್ಕೊಂಡಾದ ನಂತರ ಆ ಎಲೆ ಮೇಲೆ ಹೆಸರು ಬರೀರಿ. ಹಸಿರು ಶಾಯಿಯಿಂದ ಹೆಸರು ಬರೀರಿ. ಹಸಿರು ಶಾಯಿ ಸ್ವಲ್ಪ ಚೂಪಾಗಿರೋದಾದರೆ ತೂತಾಗ್ಬಿಡುತ್ತೆ. ನಿಧಾನಕ್ಕೆ ಬ್ರೇಕ್ ಆಗ್ದಂಗೆ ಬರೀರಿ. ಆದರೂ ತೊಂದರೆ ಇಲ್ಲ, ಯಾಕಂದರೆ ತಗೊಂಡಿರ್ತಕ್ಕಂಥದ್ದು ಪೂರ್ಣ ಪ್ರಮಾಣವಾಗಿ ಶುದ್ಧವಾಗಿರ್ತಕ್ಕಂಥದ್ದು. ಬರೆಯೋ ಸಮಯದಲ್ಲಿ ಕಟ್ಟಾದರೂ ತೊಂದರೆ ಇಲ್ಲ, ಏನೇನು ತೊಂದರೆ ಇಲ್ಲ. ಆದರೂ ಹುಷಾರಾಗಿ ಬರೀರಿ, ನೀಟಾಗಿ. ಸಾಧ್ಯವಾದರೆ ಒಂದು ಚಿಮಟ ಏನಾರು ಇಟ್ಕೊಳ್ಳಿ, ಏನಾರು ಒಂದು ಇಟ್ಲಾ ಅಂತ ಹೇಳ್ತೀವಿ, ಇಟ್ಕೊಳ್ಳಿ. 4 ಸ್ಟೆಪ್ಸ್ ಅಂತ ಹೇಳ್ತೀವಿ. ಪ್ಲೀಸ್ ಹ್ಯಾವ್ ಎ 4 ಸ್ಟೆಪ್ಸ್. ಆ 4 ಸ್ಟೆಪ್ಸ್ನ ತೊಗೊಂಡು ಆ ದೀಪಕ್ಕೆ ಚೆನ್ನಾಗಿ ಹಿಡೀರಿ. ಸುಡಬೇಕದು, ಚೆನ್ನಾಗಿ ಸುಡಬೇಕದು. ಚೆನ್ನಾಗಿ ಸುಟ್ಟಾದ ನಂತರ ಅದನ್ನು ಯಾವುದಾದ್ರು ಒಂದು ಪಾತ್ರೆಯಲ್ಲೋ ಒಂದು ಸಣ್ಣ ಡಬ್ಬಿಲೋ ಹಾಕಿಡಿ. 21 ದಿವಸಗಳ ಕಾಲ ಮಾಡಿರ್ತಕ್ಕಂಥದ್ದೆಲ್ಲ ಶೇಖರಣೆ ಮಾಡಿಡಿ. 21 ಆದಮೇಲೆ ಅದು ನಿಮಗೆ ಒಂದು ರೀತಿಯ ಅವರಿಬ್ಬರ ಮೇಲೆ ಬಾಂಧವ್ಯ ನೀಡತಕ್ಕಂಥ ಒಂದು ವಶೀಕರಣದ ಒಂದು ವಸ್ತು ಥರ ಆಗುತ್ತೆ. ನಿಮಗೆ ಅವರಿಬ್ಬರು ತಿಂತಕ್ಕಂಥ ಒಂದು ಪದಾರ್ಥ ಯಾವ್ದಾದ್ರು ಒಬ್ರಿಗೂ ಹಾಕ್ಬೋದು. ಸಣ್ಣ ಒಂದು ಪೌಡ್ರ್ ಅಷ್ಟೆ, ಏನಿಲ್ಲ. ಅದು ನಾವೇನು ಫಲವಲ್ಲ ಹಾಕ್ಕೊಂಡು ತಿಂತಾ ಇದ್ದಿದ್ದು ಬರ್ತಕ್ಕಂಥದ್ದು. ಅಲ್ಲಿ ತುಪ್ಪದ ಒಂದು ದೀಪದಲ್ಲಿ ಮಿಶ್ರಣ ಆಗ್ತಕ್ಕಂಥದ್ದು ಬರುತ್ತೆ. ಹಾಗೆ ಯಾರಿಗೆ ಬೇಕಾದ್ರೂ ಗಂಡ ಹೆಂಡತಿಯ ಸಂಬಂಧನೂ ಕೆಟ್ಟೋಗಿದ್ರೆ ಅಲ್ಲಿ ಬರೀಬೇಕು. ಪ್ಲಸ್ ಬರೆಯೋದು ಇಂಪಾರ್ಟೆಂಟ್. ಇಷ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ಇದನ್ನು 21 ದಿವಸ ಮಾಡಿ. ಓಂ ಮೋಡಿ ಆಕರ್ಷಾಯ ಇದು ಮಂತ್ರ. ಓಂ ಮೋಡಿ ಆಕರ್ಷಾಯ ಇಷ್ಟು ಮಾಡಿ ಉತ್ತಮವಾಗಿರ್ತಕ್ಕಂಥ ಫಲ ತಗೊಳ್ತೀರಾ. ಫಲಾವು ತಿನ್ಕೊಂಡು ಫಲಗಳನ್ನು ಪಡೀರಿ. ನಮಸ್ಕಾರ. ಕರೆಗಳನ್ನು ತಗೊಳ್ಳೋಣ. ಫೆಬ್ರವರಿ 16ನೇ ತಾರೀಕು ನಮ್ಮ ತರಗತಿಗಳಿದೆ, ಬನ್ನಿ ಕಲ್ತ್ಕೊಳ್ಳಿ. ಎಕ್ಸಲೆಂಟ್ ಆಗಿರುತ್ತೆ, ಅತ್ಯುತ್ತಮವಾಗಿರ್ತಕ್ಕಂಥದ್ದು. ಮಾತಾಡಿ. ಹಲೋ ಹೇಳಿ. ಹಲೋ ನಮಸ್ತೆ ಗುರುಜಿ. ನಮಸ್ಕಾರ. ಕೋಟಿ ಕೋಟಿ ನಮಸ್ಕಾರಗಳು ಗುರುಜಿ ನಿಮ್ಗೆ. ವೆರಿ ಗುಡ್. ನಾವು ಡೈಲಿ ನಿಮ್ ವಾಚ್ ಮಾಡ್ತಾ ಇದೀವಿ ನಿಮ್ ಪ್ರೋಗ್ರಾಮ್ ನ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಫ್ಯಾಂಟಾಸ್ಟಿಕ್. ಹೇಳಿ ಸರ್, ನಾನು ಜಾಯಿನ್ ಆಗ್ಬೇಕಂತ ಇದೀನಿ ಕ್ಲಾಸಿಗೆ. ಆಗಿಲ್ಲ ಅಂದ್ರೆ ಬಿಡೋರು ಯಾರು ನಿಮ್ಗೆ? ಇಲ್ಲ ಗುರುಜಿ, ಆಗ್ಬೇಕಂತಾನೆ ಇದೀನಿ ಅಂದ್ರೆ ಯಾರು ಜನ ಏನ್ ಹೇಳ್ತಿದ್ದಾರೆ, 15 ದಿನಕ್ಕೆ ಅದೇನ್ ಕಲ್ಸ್ಕೊಡ್ತಾರೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇದಾರೆ. ಅದಕ್ಕೆ ನನಗೆ ಡೌಟ್ ಗುರುಜಿ, 15 ದಿನಕ್ಕೆ ಅದ್ ಹೆಂಗ್ ಕಲಿತೀವಿ ನಾವು ಅನ್ನೋದು. ಅದ್ರಲ್ಲೂ ಏನು ನಾಲೆಡ್ಜ್ ಇಲ್ಲ, ಏನಿಲ್ಲ, ಬೇಸಿಕ್ ನಾಲೆಡ್ಜ್ ಬಗ್ಗೆ ಏನು. ಇಲ್ಲ, ಜನ ಹೇಳ್ತಾರೆ ಗುರುಜಿ 15 ದಿನಕ್ಕೆ ಏನ್ ಕಲಿಬಹುದು ನೀವು. ಎಷ್ಟು ವರ್ಷದಿಂದ ನಾನು ಟಿವಿಲಿ ಬರ್ತಾ ಇದೀನಿ? ಇಲ್ಲ ನಾವು ಇವಾಗ 1 ಇಯರ್. ನಾನು ನಿಮಗೆ ಕ್ವೆಶ್ಚನ್ ಕೇಳ್ತಾ ಇದೀನಿ, ಎಷ್ಟು ವರ್ಷದಿಂದ ಬರ್ತಾ ಇದೀನಿ ಟಿವಿಲಿ? ನಾನು 1 ಇಯರ್ ಇಂದ ವಾಚ್ ಮಾಡ್ತಾ ಇದೀನಿ ಗುರುಜಿ. ನಾನು ಇಲ್ಲಿ 5 ವರ್ಷದಿಂದ ವಾಹಿನಿಲಿ ಬರ್ತಾ ಇದೀನಿ. 13,000 ಜನ ಸ್ಟೂಡೆಂಟ್. ನಾವೇನಾರು ಕಲ್ಸ್ಕೊಟ್ಟಿಲ್ಲ ಅಂದ್ರೆ ಇಲ್ಲಿ ಬರ್ತಾ ಇರ್ಲಿಲ್ವಾ? ಇಲ್ಲಿ ಟಿವಿಲೇ ಉಗಿತಾ ಇರ್ಲಿಲ್ವಾ? ಟಿವಿಲಿ ಎಷ್ಟೊಂದ್ ಜನ ಮಾತಾಡ್ತಾರೆ ಕ್ಲಾಸ್ ಅವರು, 1 ವರ್ಷದಿಂದ ನೋಡ್ತಾ ಇರೋರು. ಹೆಂಗ್ ಕಲ್ಸ್ಕೊಡ್ತಾರೆ ಅಂದ್ರೆ ಅದು ಅಷ್ಟೊಂದು ಕಷ್ಟ. ಜಾಯಿನ್ ಆಗ್ಬೇಕಂತಾನೆ ಇದೀನಿ. ಒಂದ್ ನಿಮಿಷ, ನಾನ್ ಕೇಳೋದು ಅವ್ರು ಯಾರೋ ಹೇಳಿದ್ರು ಕಷ್ಟ ಅಂತ. ಅವ್ರು ಎಲ್ಲಿ ನೋಡಿದಾರೆ ಕಷ್ಟ? ಯಾವ ಪುಸ್ತಕ ಓದಿದಾರಂತೆ ಕಷ್ಟ ಅನ್ನಕ್ಕೆ? ನನ್ನ ಆಲೋಚನೆ ನಾನು ಹೇಳ್ತಾ ಇರೋದು. ಎಲ್ಲಿ ಯಾವ ಪುಸ್ತಕ ಓದಿರಂತೆ? ಎಷ್ಟು ಗ್ರಹಗಳಿದೆಯಮ್ಮ ಲೆಕ್ಕಾಕಕ್ಕೆ? ಎಷ್ಟು ಗ್ರಹ ಇದೆ? ಒಂದು 500 ಗ್ರಹ ಇದೆಯಾ? ಈ ಯಾರ್ಯಾರು ಜ್ಯೋತಿಷ್ಯದವರೆಲ್ಲ ಇರ್ತಾರಲ್ಲ ಅವ್ರನ್ನ ಈಗ ಏನಾರು ಸಾಲಲ್ಲಿ ಕುತ್ಕೊಂಡು ಬಿ ಓದಿ ಅಂದ್ಬಿಟ್ರೆ ಖಂಡಿತ ಫೇಲ್ ಆಗ್ತಾರೆ. ಈಗ ಏನಾರು ಬಿ ಓದಿ ಅಂದ್ರೆ ಖಂಡಿತ ಫೇಲ್ ಆಗ್ತಾರೆ. ಅದೇ ಬಿ ಮಾಡಿರೋರು ಇದನ್ನ ಓದಿ ಅಂದ್ರೆ ಫುಲ್ ಎಲ್ಲಾರು ರ್ಯಾಂಕ್ ತೆಗಿತಾರೆ. ಅರ್ಥ ಆಯ್ತಾ? ಸೆಕೆಂಡ್ ಪಿ ಯು ಸಿನೂ ಕಷ್ಟ ನಾವು ಮಾಡೋಕ್ಕೆ, ಯಾಕಂದ್ರೆ ಅಲ್ಲಿರ್ತಕ್ಕಂಥ ಸೈನ್ಸು ಮ್ಯಾಥಮೆಟಿಕ್ಸು ಬಹಳ ಕಷ್ಟ. ಮತ್ತೆ 1 ವರ್ಷ ನೋಡಿ ನೀವು ಈ ಪ್ರಶ್ನೆ ಹೇಳ್ತಾ ಇದ್ದೀರಾ ಅಂದ್ರೆ ಎಲ್ಲೋ ನನಗೆ ಡೌಟ್, ನೀವು 1 ವರ್ಷ ನೋಡಿಲ್ಲ ಅಂತ. ಒಬ್ಬ ವ್ಯಕ್ತಿ 5 ದಿವಸ ನೋಡಿದ್ರೆ ನಮ್ ಪ್ರೋಗ್ರಾಮ್ ಅರ್ಥ ಆಗುತ್ತೆ, ಒಬ್ಬ ವ್ಯಕ್ತಿ ಮಾತಾಡ್ತಕ್ಕಂತ ಶೈಲಿ ಅರ್ಥ ಆಗುತ್ತೆ. 1 ವರ್ಷ ಆದ್ಮೇಲೂ ಅನುಮಾನ ಅಂದ್ರೆ ಸ್ವಲ್ಪ ದೋಷ ಇದೆ ಅನ್ಸುತ್ತೆ ನಿಮ್ಮಲ್ಲಿ, ಆಲೋಚನೆಯಲ್ಲಿ ದೋಷ. ಯಾರು ಹೇಳ್ತಾರಮ್ಮ? ಈಗ ಏನು ಒಂದೆಷ್ಟು ಹಣ ಇಟ್ಟಿದೀವಿ ಇಲ್ಲಿ, ಅದು ಇಂಪಾರ್ಟೆಂಟ್ ಆಗುತ್ತೆ. 15 ದಿವಸ ಏನು 15 ದಿವಸದಲ್ಲಿ ಕಲಿದೇ ಇರೋರು ಈಗ ಎಲ್ಲರೂ ಲಾಸ್ಟಲ್ಲಿ ನಾವೊಂದು ಬೈಟ್ ಹಾಕ್ತೀವಿ, ಕ್ಲಾಸ್ ಬಗ್ಗೆ ಮಾತಾಡ್ತಾರೆ. ನಾವು ಇನ್ನೂ ಹೈಯರ್ ಕ್ಲಾಸಿಗೆ ಬಂದಿದ್ದೀವಿ, ನಾವಿನ್ನೂ ಡಾಕ್ಟ್ರೇಟ್ ಹೋಗಿದ್ದೀವಿ. ಯಾಕೆ ಬರ್ತಾರೆ ಡಾಕ್ಟ್ರೇಟ್ ಲೆವೆಲ್ವರೆಗೂ? 15 ದಿವಸ ಕಲಿಯಕ್ಕೆ ಆಗದೆ ಇರೋರು ಬರ್ತಾ ಇದ್ದಾರಾ? ನಿಮ್ಮ ಕ್ವಶನ್ ಸ್ವಲ್ಪ ರೈಟ್ ಇಲ್ಲ, ಸರಿಯಾಗಿಲ್ಲ. ಯಾರೋ ಹೇಳಿದ್ರು ಅಂತೆ. ಈಗ ನಾನೇ ನಿಮ್ಗೆ ಡೈರೆಕ್ಟಾಗಿ ಕಾಲ್ ಸಿಕ್ಕಿದ್ದೀನಿ. ಯಾಕೆ ಕಲಿಯೋಕ್ಕಾಗಲ್ಲ? ಮತ್ತೆ ನಮ್ಮ ಆ್ಯಪ್ ಇದೆ, ಆ್ಯಪೂ ಹೇಳ್ಕೊಡುತ್ತಲ್ವ ಇಷ್ಟು ಡೀಟೇಲ್ ಆಗಿ. ಹಾಂ, ಇಷ್ಟು ವರ್ಷದಲ್ಲಿ ಮೊದಲ ಕಾಲರ್ 15 ದಿವಸದಲ್ಲಿ ಯಾರೋ ಹೇಳ್ತಾರೆ ಅಂತ. ನಿಮಗೆ ನಂಬಿಕೆ ಇದ್ರೆ ಬನ್ನಿ, 1000 ಜನ ನಾಯಿ ಬೊಗಳುತ್ತೆ ಆಚೆ ಕಡೆ. ಅರ್ಥ ಆಯ್ತಾ? 6 ವರ್ಷದಿಂದ ಮಾಡ್ತಾ ಇದೀವಿ, ಒಬ್ರು ಯಾರು ಕೇಳಲಿಲ್ಲ. ಎಷ್ಟೋ ಸ್ಕೂಲ್ ಅವರು ಕೂಡ, ಎಲ್ಲ ಇನ್ಸ್ಟಿಟ್ಯೂಷನ್ ಕೂಡ 15 ದಿವಸದಲ್ಲಿ ಸಾಧ್ಯ ಇಲ್ಲ ಅಂದವರು ಅವರೇ ಬಂದು ಕಲಿತು, ಎಸ್ ಆಗುತ್ತೆ ಸರ್, ನೀವು ಹೇಳ್ಕೊಡ್ತೀರಾ, ನಿಮ್ಮ ಕೆಪಾಸಿಟಿ ಇದೆ, ನಿಮ್ಮದು ಕರಿಕ್ಯುಲಮ್ ಆ ಥರ ಫಸ್ಟ್ ಕ್ಲಾಸ್ ಆಗಿದೆ, ಬ್ಯೂಟಿಫುಲ್ ಆಗಿದೆ. ಮತ್ತೆ ಒಂದೊಂದು ಕ್ಲಾಸಲ್ಲಿ ನಮಗೇನು ಕಮ್ಮಿ ಏನಿಲ್ಲ, 200 ಪ್ಲಸ್ ಕೂತ್ಕೊಳ್ತಾರೆ. ಬೆಳಿಗ್ಗೆ ಸಾಯಂಕಾಲ ಆ್ಯಡ್ ಮಾಡಿದ್ರೆ ಮಿನಿಮಮ್ 200 ಕೂತ್ಕೊಳ್ಳೋದು ನಮ್ಮದು. ಮೊನ್ನೆ ಒಂದು ಕ್ಲಾಸಲ್ಲಿ ಸುಮ್ಮನೆ ಒಂದು ರಿಪೀಟ್ ಹೇಳಿದ ತಕ್ಷಣ 900 ಸ್ಟೂಡೆಂಟ್ಸ್ ಕೂತಿದ್ರು. 900 ಅದು ನಾವು ಒಂದು ನಮ್ಮ ಇಂಟರ್ನೆಟ್ ಇದರಲ್ಲಿ ಒಂದು ಎಕ್ಸ್ಟ್ರಾ ಪ್ಯಾಕೇಜ್ ತೊಗೊಂಡು ಜಾಸ್ತಿ ಜನಕ್ಕೆ 900 ಜನ ಕೂತಿದ್ರು ಒಂದು ಕ್ಲಾಸಲ್ಲಿ. ಸೊ ಅದನ್ನೆಲ್ಲ ಬಂದು ತೋರಿಸ್ಬೇಕು, ಅವಾಗ ಗೊತ್ತಾಗುತ್ತೆ. ಅದು ಎಲ್ಲ ಪಿಕ್ಚರ್ ಎಲ್ಲ ತೋರಿಸ್ತಾರಲ್ಲ, ಎಲ್ಲ ಜನ ಹೆಂಗಿದೆ ಅಂತ ತೋರಿಸ್ಬೇಕು. ಮತ್ತೆ 2016ರಿಂದ ಕ್ಲಾಸಸ್ ಮಾಡ್ತಾ ಇದ್ದೀನಿ, ಇವತ್ತಲ್ಲ. ಒಂದೊಂದು ಊರಿಗೋಗಿ ಕ್ಲಾಸಸ್ ಮಾಡಿರ್ತಕ್ಕಂಥದ್ದು, ಪ್ರತಿಯೊಂದು ಊರು, ಮಂಗಳೂರು ಇರ್ಬೋದು, ಇದಿರ್ಬೋದು. ಕಳೆದ 5-6 ವರ್ಷದಿಂದ ಜ್ಯೋತಿಷ್ಯ ನಾನು ಪ್ರಚಾರ ಮಾಡ್ತಾ ಇದ್ದೀನಿ. ಸೊ ಯಾರೋ ಒಬ್ರು ಹೇಳ್ತಾರೆ ಅಂತಂದ್ರೆ ಅವರು ಬಹುಶಃ ಒಂದು ಪಾಯಿಂಟ್ ನಂಬರ್ 1 ನನ್ನ ಪ್ರೋಗ್ರಾಮ್ ನೋಡಿರಲ್ಲ. 2ನೇದು, ಅವ್ರಿಗೆ ಯಾರೋ ಒಬ್ರು ತಲೆ ತುಂಬಿರ್ತಾರೆ ಜ್ಯೋತಿಷ್ಯ 10 ವರ್ಷ ಓದಬೇಕು ಅಂತ. ಅಷ್ಟು ವರ್ಷ ಓದಿದ್ರು ಎಲ್ಲೂ ಮಾನ್ಯತೆ ಇಲ್ಲ, ಗೌರ್ಮೆಂಟಲ್ಲೂ ಎಲ್ಲೂ ಕೂಡ ಪ್ರಶಂಸೆ ಇಲ್ಲ, ಕೆಲಸಗಳಿಲ್ಲ. ಯಾವ ಗೌರ್ಮೆಂಟ್ ಅವರು ಅದನ್ನು ಪ್ರಮೋಟೂ ಮಾಡಲ್ಲ, ಅದಕ್ಕೆ ಪ್ರಶಸ್ತಿನೂ ಕೊಡಲ್ಲ. ಯಾರಿಗಾರು ಪ್ರಶಸ್ತಿ ಕೊಟ್ಟಿದಾರ ಇಂಥವ್ರಿಗೆ ಕರೆದು? ಜ್ಯೋತಿಷ್ಯರಿಗೆ ರಾಜ್ಯ ಸರ್ಕಾರ ಅಥವಾ ಈ ಕನ್ನಡ ರಾಜ್ಯೋತ್ಸವ ಬರ್ತಕ್ಕಂಥ ದಿವಸದಲ್ಲಿ ಇವರೊಬ್ರು ಫೇಮಸ್ ಅಸ್ಟ್ರಾಲಜರ್ ಕರೀರಿ. ಇದುವರೆಗೂ ಕೂಡ ಆಸ್ಟ್ರಾಲಾಜಿಕಲ್ ಲೈನಲ್ಲಿ ಆಲ್ ಓವರ್ ಇಂಡಿಯಾ ಯಾವ ಪ್ರಶಸ್ತಿನೂ ಕೊಟ್ಟಿಲ್ಲ. ಯಾಕೆ ಅಂದರೆ ಇಂಥವರೆಲ್ಲ ಕಾಲೆಳಿತಾರಲ್ಲ, ಕಾಲೆಳೆಯೋರು ಜಾಸ್ತಿ ಅಲ್ಲ. ಇದು ಈ ಸಬ್ಜೆಕ್ಟ್ ನಾವು ತಗೋಬಾರ್ದಪ್ಪ, ಗೊಂದಲದ ಸಬ್ಜೆಕ್ಟ್, ಒಬ್ರಿಗೊಬ್ರು ಕಾಲು ಎಳ್ಕೋತಾರೆ. ಈ ಸಬ್ಜೆಕ್ಟಲ್ಲೇ ಕಾಲೆಳೆಯೋದು ಜಾಸ್ತಿ. ನಾನು 15 ದಿವಸದಲ್ಲಿ ಮಾಡ್ತಾ ಇದ್ದೀನಿ ಅಂದರೆ ಇನ್ನೊಬ್ಬ ಕಾಲೆಳಿತಾನೆ, ಹೆಂಗೆ ಮಾಡ್ತಾನೆ ಅಂತ. ನಾವು ಇಷ್ಟು ಜನಕ್ಕೆ ಪ್ರಚಾರ ಮಾಡ್ತಾ ಇದ್ದೀವಿ. ಭಾಳ ಜ್ಯೋತಿಷ್ಯ ಓದಿರೋರು ಸಾತ್ವಿಕತೆ ಇಲ್ಲ ಅನ್ನೋಕ್ಕೆ ಇದೊಂದು ಭಾಳ ದೊಡ್ಡ ಉದಾಹರಣೆ. ಯಾರು ಜ್ಯೋತಿಷ್ಯ ಹೇಳ್ಕೊಡ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ, ನಮ್ಮ ಮೇಲೆ ಹೊಟ್ಟೆ ಉರ್ಕೊಳ್ತಾ ಇದ್ದಾರೆ ಅಂದರೆ ಒಂದು ದೊಡ್ಡ ಉದಾಹರಣೆ ಏನು ಅಂತಂದರೆ ಆ ವ್ಯಕ್ತಿಯ ತಾಮಸ ಗುಣ ಅಲ್ಲಿ ಎತ್ತಿ ತೋರಿಸುತ್ತೆ. ಈ ವ್ಯಕ್ತಿಯೊಬ್ಬ ಭಾಳ ಪ್ರಾಚೀನವಾಗಿರ್ತಕ್ಕಂಥ ಒಂದು ಶಾಸ್ತ್ರವನ್ನು ಪ್ರತಿಯೊಬ್ಬರಿಗೂ ಮನೆ ಬಾಗಿಲಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಿ ನಮ್ಮ ಸಂಸ್ಕೃತಿನ ಉಳಿಸ್ತಾ ಇದ್ದಾನೆ. ನಮ್ಮ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಒಂದು ಸಬ್ಜೆಕ್ಟ್ನ ತಗೊಂಡಾಗ ಅದರಲ್ಲಿ ಆಸಕ್ತಿ ಬಂದು ಆ ಆಸಕ್ತಿಯಿಂದ ಅವರು ಗ್ರಹಗತಿಗಳನ್ನು ಒಂದು ಚಲನವಲನಗಳನ್ನ ನೋಡಿ ಅವರು ಜೀವನದಲ್ಲಿ ಅಡಾಪ್ಟ್ ಮಾಡಿಕೊಂಡಾಗ ಹಿಂದೂ ಧರ್ಮನ ಗೌರವಿಸ್ತಾ ಇದ್ದಾರೆ ಇದರಿಂದ ಮುಖಾಂತರ ಅಂತ ಹೇಳಿ ಒಂದು ಸಣ್ಣ ಆಲೋಚನೆ ನಮ್ಮ ಜ್ಯೋತಿಷರಲ್ಲೂ ಇಲ್ಲ. ನಾನು ಮಾಡ್ತಕ್ಕಂಥ ಕೆಲಸಕ್ಕೆ ನಮ್ಮ ಜ್ಯೋತಿಷರಲ್ಲೂ ಇಲ್ಲ, ಖಂಡಿತ ಇಲ್ಲ. ಸೊ ಇಲ್ಲಿ ಜ್ಯೋತಿಷ್ಯ ಬರ್ತಕ್ಕಂಥ ವಿಚಾರಕ್ಕೆ ಗುಣಲಕ್ಷಣಗಳನ್ನು ಹಾಕಿರ್ತಾರೆ. ನೀವು ಜ್ಯೋತಿಷ್ಯ ಕಲಿಬೇಕು ಅಂತಂದ್ರೆ ಪರಾಶರ ಒಂದು ಲಿಸ್ಟ್ ಹಾಕಿದ್ದಾನೆ, ನೀನು ಯಾವ ರೀತಿ ಇರಬೇಕು, ಯಾರು ಏನೇ ಮಾಡಲಿ ನೀನು ಸಾತ್ವಿಕತೆಯಿಂದ ಇರು, ಇನ್ನೊಬ್ಬರ ನೋವನ್ನು ನೀವು ನಿನ್ನ ನೋವು ಅಂತ ತಿಳ್ಕೊ, ಇನ್ನೊಬ್ಬರ ಏಳಿಗೆಯನ್ನು ನೀನು ಮೆಚ್ಚಿ ಅವರಿಗೆ ಶಬಾಷನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು, ಇನ್ನೊಬ್ಬರ ಹಿತವನ್ನು ನಾನು ಕೊಂಡಾಡಬೇಕು. ಇದು ಮುಖ್ಯ ಲಕ್ಷಣಗಳು ಒಬ್ಬ ಜ್ಯೋತಿಷಿಗೆ. ಇದನ್ನ ರೂಲ್ಸ್ ಅಂತ ಹಾಕ್ತಾರೆ. ಯಾವುದೇ ಒಂದು ಹಣಕಾಸಿಗೆ ಆಸೆ ಪಡಬಾರ್ದು, ಯಾವುದೇ ಒಂದು ವಿಚಾರಕ್ಕೆ ಅವರು ಮಾರು ಹೋಗಬಾರ್ದು. ಇದೆಲ್ಲ ಕ್ವಾಲಿಟೀಸ್ ಫಸ್ಟ್ ಅಸ್ಟ್ರಾಲಜರ್ದು. ಸೊ ಯಾರೋ ಒಬ್ಬರು ಇದು ಕಷ್ಟ ಅಂತ ಹೇಳ್ತಕ್ಕಂಥದ್ದು ಅಂತ ವಿಚಾರ ಬಂತು ಅಂದರೆ ಅಲ್ಲಿ ಸ್ವಾರ್ಥದ ಒಂದು ವಿಚಾರ ಇರುತ್ತೆ. ಇವತ್ತು ಮೆಡಿಕಲ್ MBBS ಓದೋದು ಇಟ್ಸ್ ನಾಟ್ ಎ ಈಸಿ ಥಿಂಗ್, ಈಸಿ ಟಾಸ್ಕ್. ಇಟ್ ಈಸ್ ನಾಟ್ ಅಟ್ ಆಲ್ ಎ ಈಸಿ ಟಾಸ್ಕ್. MBBS ಓದ್ದವ್ರನ್ನ ಹೋಗಿ ಕೇಳಿ, ಎಷ್ಟು ಜನ ಒಂದು ರೀತಿ ಮಾನಸಿಕವಾಗಿ ಡಿಪ್ರೆಷನ್ಗೆ ಹೋಗಿದ್ದಾರೆ, ಹಾಗೆ ಎಷ್ಟು ಜನ ಡ್ರಗ್ ಅಡಿಕ್ಟು ಸ್ವಲ್ಪ ಆಗಿದ್ದಾರೆ, ಕೆಲವರು ಎಷ್ಟು ಜನ ಇದು ಆಗಲ್ಲ ನನ್ನ ಕೈಲಿ ಬಿಟ್ಬಿಡೋಣ ಅನ್ನೋರು. ನೀವು MBBS ಅವ್ರ ಹತ್ರ ಹೋಗಿ ಕೇಳಬೇಕು. ಇದನ್ನ ಕಲಿತು ಇದನ್ನ ಬಿಟ್ಬಿಡ್ತೀನಿ ನನ್ನ ಕೈಲಿ ಆಗಲ್ಲ ಅನ್ನೋರು ಎಲ್ಲೂ ಇಲ್ಲ, ಯಾರ ಹೆಸರು ಇಲ್ಲ, ಬರೋದು ಇಲ್ಲ. ಊರಲ್ಲಿ ಹುಡುಕಿದ್ರು ಕೂಡ ಇದನ್ನ ಜಾಸ್ತಿ ಓದಿದ್ದೀನಿ ಅಂದರೆ ಯಾರೂ ಸಿಗೋದು ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಭಾಳ ಸ್ಪಷ್ಟವಾಗಿ ನೀಟಾಗಿ ಕ್ಲಿಯರಾಗಿ ಹೇಳಿದ್ದೀನಿ. MBBS ಓದಬೇಕು ಅಂತಂದರೆ ಇಟ್ಸ್ ನಾಟ್ ಎ ಜೋಕ್, ಹೇಳ್ತಾ ಇದ್ದೀನಿ, ಇಟ್ಸ್ ನಾಟ್ ಎ ಜೋಕ್. ಮಕ್ಕಳೆಲ್ಲ ಹೇಳ್ಬಿಡ್ತಾರೆ, ನೀಟ್ ಆಗಿಬಿಡುತ್ತೆ, ನೀಟಾಗಿ ನೀಟ್ ಮಾಡಿಬಿಡ್ತೀನಿ, ನನಗೆ ಗೌರ್ಮೆಂಟ್ ಸೀಟ್ ಸಿಗುತ್ತೋ ಅದು ಸಿಗುತ್ತೋ ನಾನು ಸೇರಿಸ್ಬಿಡ್ತೀನಿ. ಸೇರ್ಕೊಂಡಾದಮೇಲೆ ಇದೆಯಲ್ಲ ಅದು ಅವರು ಓದಿರೋರ್ಗೆ ಮಾತ್ರನೇ ಗೊತ್ತು ದಿ ಪೇನ್. MBBS ಇಸ್ ನಾಟ್ ಅಟ್ ಆಲ್ ಈಸಿ, ಅದು ವೆರಿ ಡಿಫಿಕಲ್ಟ್. ಅವ್ರು ಪಾಸ್ ಆಗಬೇಕು ಅದೆಲ್ಲ, ಅಲ್ಲೆಲ್ಲ ರ್ಯಾಂಕ್ ಸಿಸ್ಟಮೇ ಇಲ್ಲ. MBBS ಅಲ್ಲಿ ಫಸ್ಟ್ ರ್ಯಾಂಕ್ ಅಂತ ಎಲ್ಲರೂ ಇದೆಯಾ? ಯೋಚನೆ ಮಾಡಿ ನೋಡಿ, ಕೇಳಿ ನೋಡಿ. ಅಲ್ಲಿ ಜಸ್ಟ್ ಪಾಸ್ ಆದರೆ ಸಾಕು ಅಂತ ಕಾಯ್ತಾ ಇದ್ದಾರೆಲ್ಲ ಜನ. ಅಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಎಷ್ಟು ಟೆನ್ಷನ್ ತಗೊಂಡು ಅಲ್ಲಿ ಬರೀತಾರೆ ಅಂತಂದರೆ ವೆರಿ ಫ್ರಸ್ಟ್ರೇಷನ್ ಓದೋದು. MBBS ಓದೋದು ಅಂದರೆ ಇಟ್ ಈಸ್ ಎ ಫ್ರಸ್ಟ್ರೇಷನ್ ಸಬ್ಜೆಕ್ಟ್. ಅದು ಅಷ್ಟು ವಿಚಾರಗಳಿರುತ್ತೆ, ಅಷ್ಟು ವಿಚಾರ ಡೀಟೇಲಿಂಗಾಗಿ ಹೋಗಬೇಕು. ಅದು ಕಷ್ಟ ಅಂತ ಹೇಳಿದ್ರೆ ಒಪ್ಕೊಳ್ಳೋಣ. ಇದು ನೀರು ಒಂದೇ, ನೀರು ಕುಡಿಯೋದು ಹೇಗೋ ಅದು ಸುಲಭವಾಗಿ ಕಲಿಯೋದು. ಒಬ್ರೋ ಕಲ್ತಿದ್ರು ಓಕೆ, 13,000 ಜನ ಕಲ್ತಿದ್ದಾರೆ. 13,000 ಜನ ನಮ್ಮ ಜೊತೆ ಹಳೇ 1,000 ವಿಡಿಯೋಗಳು ನೋಡಿದ್ರೆ ನಮ್ಮ ಜೊತೆಯಲ್ಲಿ ಬಂದು ಒಂದು 400 ಜನ ಬಂದು ಕೂತ್ಕೊಂಡು, 400 ಜನ ಬಂದು ಕೂತ್ಕೊಂಡು ಹೇಳಿದ್ದಾರೆ ಈ ಸಬ್ಜೆಕ್ಟ್ ಉತ್ತಮ, ಅತ್ಯುತ್ತಮ. ಹಾಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಒಂದು ಬಿಸ್ನೆಸ್ಗೆ. ಒಂದು ABCD ಕಲಿಯೋಕ್ಕೆ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಎಲ್ಲ ಟೋಟಲ್ ಮಾಡಿದ್ರೆ ಒಂದು ಕಮ್ಮಿ ಅಂದರೆ 2 ಲಕ್ಷ ಬರುತ್ತೆ. ಜೀವನದ ವಿಚಾರದ ಬಗ್ಗೆ ಒಂದು ಮೊಬೈಲ್ ಮೊತ್ತದಲ್ಲಿ ಇಟ್ಟಿರ್ತಕ್ಕಂಥ ಒಂದು ಫೀಸ್ ಅಷ್ಟೇ ಇದು, ಒಂದು ಮೊಬೈಲಲ್ಲಿ. ಇದಕ್ಕೆ ಅಷ್ಟು ಆಲೋಚನೆ ಮಾಡಿದ್ರೆ ಎಲ್ಲೋ ಒಂದು ಕಡೆ ನಿಮಗೆ ಗ್ರಹಗಳು ನಿಮಗೆ ಇದನ್ನ ಪರಿಹಾರನ ಹುಡ್ಕೊಳ್ಬೇಡ, ನೀನು ಇನ್ನೂ ಕರ್ಮಗಳಿದಾವೆ, ಕೆಟ್ಟ ಕರ್ಮಗಳು ಅನುಭವಿಸು ಅಂತ ಹೇಳಿ ಕಟ್ ಮಾಡ್ತಕ್ಕಂಥದ್ದು ಕೆಲವು ಜನಗಳ ಮುಖಾಂತರನೂ ಬರ್ತವೆ. ಇದು ಕಲಿಬೇಡ, ಯಾಕೆ ಬರುತ್ತದು? ನಿಮ್ಮಲ್ಲಿ 8ನೇ ಮನೆ, 6ನೇ ಮನೆ, 12ನೇ ಮನೆ ಸ್ಟ್ರಾಂಗ್ ಆಗಿ ರನ್ ಆಗ್ತಾ ಇರುತ್ತೆ. ಅದು ಇನ್ನೂ ನೀವು ಅನುಭವಿಸ್ಬೇಕು, ನಿಮ್ಮ ಕರ್ಮಗೇಡಿಗಳು ನೀವು ಇನ್ನೂ ಅನುಭವಿಸಿ ಅಂತ ಹೇಳಿ ಕೆಲವು ಸ್ವಲ್ಪ ಮಾನಸಿಕವಾಗಿ ಮನಸ್ಸಿಂದ ಒಂದು ಆತ್ಮಶಕ್ತಿಯಿಂದ ಇದನ್ನ ಕಲಿತು ನಾನು ಉದ್ಧಾರ ಆಗ್ತೀನಿ ಅಂತ ಅನ್ನೋರಿಗೆ ಇವೆಲ್ಲ ಕಿವಿಗೆ ಬರಲ್ಲ. ನಾವೊಂಥರ ಕಿವಿಡು ಕಪ್ಪೆ ಥರ ಇರಬೇಕು. ಕಿವಿಡು ಕಪ್ಪೆ ರೇಸ್ ಎಲ್ಲರಿಗೂ ಗೊತ್ತು. ಕಪ್ಪೆಗಳೆಲ್ಲ ಗೋಡೆ ಮೇಲೆ ಹತ್ತಾ ಇರ್ತಾವಂತೆ ರೇಸ್ ಥರ. ಅಲ್ಲಿರೋ ಜೊತೆಲಿರೋರೆಲ್ಲ ನಿನ್ನ ಕೈಲಾಗಲ್ಲ ನಿನ್ನ ಕೈಲಾಗಲ್ಲ ಅಂದಾಗ ಅದನ್ನು ಕೇಳಿಸ್ಕೊಂಡು ತಪ್ಪಕ್ಕಂತ ಬೀಳೋದಂತೆ. ಒಂದು ಕಪ್ಪೆ ಮಾತ್ರ ಕ್ಲೀನಾಗಿ ಮೇಲಕ್ಕೆ ಹೋಗ್ತಾನೇ ಇತ್ತಂತೆ, ಯಾರ್ದು ತಲೆ ಕೆಡಿಸ್ಕೊಳ್ತಂಗೆ. ವಿನ್ ಆದಮೇಲೆ ಅದಕ್ಕೆ ಕೇಳಿದ್ದು, ಇವರೆಲ್ಲ ನಿಮಗೆಲ್ಲ ನಿನ್ನ ಕೈಲಾಗಲ್ಲ ಅಂತ ಹೇಳ್ತಾ ಇದ್ರಲ್ಲ ಅಂತ ಕೇಳಿದಾಗ ಅವ್ರಿಗೆ ಸೈನ್ ಲ್ಯಾಂಗ್ವೇಜಲ್ಲಿ ಅರ್ಥ ಆದಾಗ ಅದು ಹೇಳುತ್ತಂತೆ, ನನಗೆ ಇದು ಬರಲ್ಲ, ನನಗೇನು ಹೇಳಿದ್ರು ಕೇಳಿಸಲ್ಲ, ನಂದು ಅಷ್ಟೇ ಗುರಿ, ಮೇಲೆ ಹೋಗೋದಷ್ಟೇ ಗುರಿ, ಅಲ್ಲಿ ತಲುಪೋದಷ್ಟೇ ಗುರಿ. ಆ ರೀತಿ ಪ್ರತಿಯೊಬ್ಬ ಮನುಷ್ಯರು ಆ ಥರ ಇರಬೇಕು. ಸಮಾಜ ಸಾವಿರದ್ದು ಒಳ್ಳೇದು ಮಾಡಿದ್ರು ಅದರಲ್ಲಿ ಒಂದು ಹುಡುಕ್ತಾರೆ, ಕೆಟ್ಟದ್ದು ಮಾಡಿದ್ರೆ ಇನ್ನೂ ಜಾಸ್ತಿ ಹುಡುಕ್ತಾರೆ. ಎಲ್ಲದರಲ್ಲೂ ಒಂದು ಹುಡುಕೋ ಸ್ವಭಾವನೆ ಈ ಒಂದು ಕಲಿಯುಗದ ಒಂದು ವಿಚಾರ. ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದಲೆ ಮುಂದೆ ಹೋಗ್ತಕ್ಕಂಥದ್ದು ಒಬ್ಬ ಮನುಷ್ಯನ, ಒಳ್ಳೆ ಮನುಷ್ಯನ ಲಕ್ಷಣ ಅಂತ ಹೇಳ್ತಕ್ಕಂಥದ್ದು. ಬಟ್ ನೀವು ಕರೆ ಮಾಡಿದ್ದೀರಾ, ಇದರ ಲೈನಲ್ಲಿ ಕಟ್ಟಾಗಿದೆ. ಓಕೆ, ಬ್ರೇಕ್ ತಗೊಳ್ಳೋಣ. ಸೊ ನಿಮಗೊಂದು ಹಿತವಚನ. 1 ವರ್ಷದಿಂದ ನೋಡಿ ಈ ಕ್ವಶನ್ ಕೇಳ್ತಾ ಇದ್ದೀರಾ ಅಂತಂದರೆ, ನಾನು 1 ವರ್ಷದ ಶ್ರಮ ಎಷ್ಟು ಪಟ್ಟು ನಾವು ಮಾತಾಡಿದ್ದೀವಿ ಅದಕ್ಕೆ ಒಂದು ರೀತಿಯ ನಿಮ್ಮ ಕಡೆಯಿಂದ ಒಂದು ಸಣ್ಣ ಬೆಲೆ ಸಿಕ್ಕಿಲ್ಲ ಅಂತ, ಮೋಸ್ಟ್ಲಿ ನಾನು ಕನ್ವಿನ್ಸಿಂಗ್ ಇನ್ನೂ ಸರಿಗೆ ಮಾಡಿಲ್ಲ ಅಂತ ಅನಿಸುತ್ತೆ. ನೋಡೋಣ, ಒಂದು ಪ್ರಯತ್ನ ಮಾಡೋಣ. ಒಂದು ಸಣ್ಣ ಬ್ರೇಕ್ ಆದಮೇಲೆ ಬರೋಣ. ನಕ್ಷತ್ರ ನಾಡಿ ಪೀಸ್ ಫೌಂಡೇಶನ್ ಸಕ್ಸಸ್ 528. Donate rupees 528 for temple fund and know your future by well-trained and qualified team of astrologers from Dr. Dinesh Guruji's Nakshatra Nadi. ದೇವಾಲಯದ ನಿರ್ಮಾಣಕ್ಕಾಗಿ 528 ರೂ ಹಣ ನೀಡಿ ನಿಮ್ಮ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳಿ. ನಿಮ್ಮ ಭವಿಷ್ಯದ ಬಗ್ಗೆ ತಿಳಿಸಲಿದ್ದಾರೆ ನಕ್ಷತ್ರ ನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರುಜಿರವರ ಜ್ಯೋತಿಷ್ಯ ತಂಡ. ಧನ್ಯವಾದಗಳು. ಭಾಳ ಇಂಪಾರ್ಟೆಂಟ್ ವಿಚಾರ ಅಂದರೆ, ನವೆಂಬರ್ ತಿಂಗಳಲ್ಲಿ ನಾವೊಂದು ಸ್ಟೇಟ್ ಲೆವೆಲ್ ಆಸ್ಟ್ರಾಲಜಿ ಕಾನ್ಫರೆನ್ಸ್ ನಮ್ಮ ಸ್ಟೂಡೆಂಟ್ಗೆ ಮಾಡಿದ್ದು. 2016ರಿಂದ ಕಲ್ತಿರೋರು. ಅದು 4 ದಿವಸ ಇತ್ತು. ಮುಂಚೆ ಭಾಳ ಹಿಂದೆ 4 ದಿವಸ ಇತ್ತು. ಬರೀ 4 ದಿವಸದಲ್ಲಿ ಹೇಳ್ಕೊಡ್ತಾ ಇದ್ದೆ. ಶನಿವಾರ ಭಾನುವಾರ, ಶನಿವಾರ ಭಾನುವಾರ. ಸೊ ಆ ಒಂದು ವಿಡಿಯೋ ನಿಮಗೆ ತೋರಿಸ್ತೀನಿ. ಆ ವಿಡಿಯೋ ನೀವು ನೋಡಿದಾಗ ಅದು ಯಾವುದೇ ಕ್ಷೇತ್ರದಲ್ಲಿ ಯಾವುದೋ ಒಂದು ಪೂಜೆ ನಡೀತಾ ಇದೆ, ದೇವಸ್ಥಾನದ್ದಲ್ಲ. ಇದೇ 1.5 ತಿಂಗಳ ಹಿಂದೆ ನಡೆದಿರ್ತಕ್ಕಂಥದ್ದು. ಜಸ್ಟ್ 1.5 ಮಂತ್, ನವೆಂಬರ್ ತಿಂಗಳಲ್ಲಿ 14th ಏನೋ ನಡೆದಿರ್ತಕ್ಕಂಥ, ನವೆಂಬರ್ 14th ನಡೆದಿರ್ತಕ್ಕಂಥ ಒಂದು ಈವೆಂಟು ಬರೀ ಸ್ಟೂಡೆಂಟ್ಗಷ್ಟೇ, ಇನ್ಯಾರೂ ಇಲ್ಲ, ಅವ್ರ ಸಂಬಂಧಿಕರು ಬರೋಂಗಿಲ್ಲ, ಬರೀ ಸ್ಟೂಡೆಂಟ್. ಎಷ್ಟು ಜನ ವಿದ್ಯಾರ್ಥಿಗಳು ಇದ್ದಾರೆ ಅಂತ ತೋರ್ಸೋಕ್ಕೆ ಕಮ್ಮಿ ಅಂದರೂ ಅಲ್ಲಿ 3,500 ಜನ ಬಂದಿದ್ರು. 3,500 ಜನ. ಅದು ಸ್ವಲ್ಪ ಮಟ್ಟಿಗೆ ಮಳೆ ಸಿಕ್ಕಾಪಟ್ಟೆ ಬಂದಿತ್ತು. ಸಿಕ್ಕಾಪಟ್ಟೆ ಸ್ವಲ್ಪ ಎಲ್ಲ ಕಡೆ ಒಂದು ಈ ಕೊಚ್ಕೊಂಡು ಹೋಗ್ತಾ ಇತ್ತು, ನೀರೆಲ್ಲ ಕೊಚ್ಕೊಂಡು ಹೋಗ್ತಕ್ಕಂಥ ಒಂದು ಸಂದರ್ಭ. ತಿರುಪತಿಲೆಲ್ಲ ಸ್ವಲ್ಪ ನೀರು ಕೊಚ್ಕೊಂಡು ಹೋಗ್ತು. ಫುಲ್ ಸೈಕ್ಲೋನಿಕ್ ಟೈಮ್ ಅದು. ಏನು ಮಾಡೋಕ್ಕಾಗಿಲ್ಲ, ಇಟ್ಬಿಟ್ಟಿದ್ದೀವಿ, ಬರಲೇಬೇಕು ಅಂತ ಹೇಳ್ತಾ ಇದ್ದಿದ್ದು. ಅಂಥದ್ರಲ್ಲೂ ಕೂಡ ಜನ ನಮ್ಮ ಕಾರ್ಯಕ್ರಮ ನಕ್ಷತ್ರ ನಾಡಿಗೋಸ್ಕರ ಬಂದಿದ್ದಾರೆ. ಯಾಕೆ ಈ ವಿಡಿಯೋ ತೋರಿಸ್ತಾ ಇದ್ದೀನಿ ಅಂದರೆ, ಯಾರು ವೀಕ್ಷಕರು ಇನ್ನೂ ಅನುಮಾನದಲ್ಲಿದ್ದಾರೆ, ಅನುಮಾನಂ ಪೆದ್ದ ರೋಗಂ, ಅನುಮಾನದಲ್ಲಿದ್ದಾರೆ, 15 ದಿವಸದಲ್ಲಿ ಕಲಿಯೋಕ್ಕಾಗುತ್ತಾ ಅಂತ ಕ್ವಶನ್ ಮಾಡೋರಿಗೆ, ಮತ್ತು ಯಾರು ಕೇಳಿದಾರೋ ಅವ್ರಿಗೆ ಈ ವಿಡಿಯೋ ತೋರಿಸಿಕ್ಕೆ ಇಷ್ಟು ಜನ ಹೋಗಿದ್ದಾರೆ. ಇವ್ರದ್ದೇನಾರು ಸ್ವಲ್ಪ ಮತಿ ಕೆಟ್ಟಿ ಹೋಗಿದಾರಾ ಇಷ್ಟು ಜನ ಅಂತ ತೋರ್ಸೋಕ್ಕೆ ಒಂದು ವಿಡಿಯೋ ತೋರಿಸ್ತೀನಿ ನೋಡಿ. रूप लाने के लिए ಅಲ್ಲಿ ನಾನು ಸೀಟ್ ಅರೇಂಜ್ ಮಾಡೋಕ್ಕಾಗದಲ್ಲೇ ನಿಂತಿದ್ರು, ಮೇಲೆಲ್ಲ ಹೋಗಿ ನಿಂತಿದ್ರು. ಇದೆಲ್ಲ ನಮ್ಮ ವಿದ್ಯಾರ್ಥಿಗಳೇ, 4 ದಿವಸದಲ್ಲಿ ಕಲ್ತಿರೋರು ಮತ್ತು 15 ದಿವಸದಲ್ಲಿ ಕಲ್ತಿರೋರು. ಈ ಪಿಕ್ಚರೇ ಯಾರ್ಯಾರಿಗೆ ಒಂದು ಕ್ವಶನ್ ಕೇಳ್ತಾರೋ ಒಂದು ಉತ್ತರ, ಭಗವಂತನ ಹೆಸರಲ್ಲಿ ಒಂದು ಉತ್ತರ ಕೊಟ್ಟಿದ್ದೀನಿ ಎಲ್ಲರಿಗೂ. ಓಕೆ, ಭಗವಂತನ ಹೆಸರಲ್ಲಿ ಒಂದು ಉತ್ತರ ಕೊಟ್ಟಿದ್ದೀನಿ. ಕಲಿಬೇಕು ಅಂತ ಇಚ್ಛೆ ಇದ್ದರೆ ನಂಬಿಕೆಯಿಂದ ಬರಬೇಕು. ಜನ ಮೋಸ ಹೋಗೋರೆ ಜಾಸ್ತಿ, ಶೋ ತೋರಿಸ್ಕೊಂಡಿರ್ತಕ್ಕಂಥವ್ರು ಜಾಸ್ತಿ ಇರ್ತಾರೆ. ಆ ಶೋ ತೋರಿಸ್ಕೊಳ್ಳೋರ ಹತ್ರ ಹೋಗ್ತಾರೆ, ನಾವು ಶೋ ತೋರಿಸ್ಕೊಳ್ಳಲ್ಲ. ನಿಜವಾದ ಶಕ್ತಿ ಗಜಕೇಸರಿ ಯೋಗ ನಮ್ದು. ಕರೆ ತಗೊಳ್ಳೋಣ. ನಮಸ್ಕಾರ, ಹಲೋ ಹೇಳಿ. ನನ್ನ ಅಕ್ಕನ ಮಗಳ ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿ. 7596 1020 5496. ಸರಿಯಾಗಿ ಕೇಳಿಸ್ತಾ ಇಲ್ಲ ನಿಮ್ಗೆ. 5496. ಸಮಯ 10:20. ಯಾವಾಗ? 10:20 ಬೆಳಿಗ್ಗೆ. ಏನ್ ವಿಚಾರ? ಮದುವೆ ಬಗ್ಗೆ ಕೇಳ್ಬೇಕಾಗಿತ್ತು. ಹುಟ್ಟಿದ ಊರು ಯಾವ್ದು? ಉಡುಪಿ. ಮದುವೆಗೆ ನೋಡ್ತಾ ಇದ್ದಾರಾ? ತುಂಬಾ ನೋಡಿದೆ, ಅದೇ ಸರಿಯಾಗಿ ಕೂರ್ತಾ ಬರ್ತಾ ಇಲ್ಲ. ಏನ್ ಬರ್ತಾ ಇಲ್ಲ? ಸರಿಯಾಗಿ ಮ್ಯಾಚ್ ಆಗ್ತಾ ಇಲ್ಲ. ಅಂದ್ರೆ ಏನಾದ್ರೂ ಒಂದು ಹೇಳಿ ಇದಾಗ್ತದೆ, ಡ್ರಾಪ್ ಆಗ್ತದೆ. ಏನಾದ್ರೂ ಹೇಳಿ ಅಂದ್ರೆ ಏನಾಗಿ ಡ್ರಾಪ್ ಆಗ್ತಾ ಇದೆ ಅಂದ್ರೆ ಸರಿ ಕಟ್ಟಾಗಿ ಬರ್ತಾ ಇಲ್ಲ. ಅಂದ್ರೆ ಹುಡುಗ ಸರಿ ಇರುದಿಲ್ಲ ಅಥವಾ ಕೆಲಸ ಸರಿ ಕಟ್ಟಾಗಿ ಬರುದಿಲ್ಲ. ಹಾಗಾಗಿ ಶುಕ್ರ 11-11. ಓಕೆ, ಗುರುದಶಾ ಶುಕ್ರ ಭುಕ್ತಿಲಿ ಖಂಡಿತ ಮದುವೆ ಆಗೋ ಲಕ್ಷಣಗಳು ತೋರಿಸ್ತಾ ಇದೆ. ಖಂಡಿತ ಅದರಲ್ಲಿ ಬರ್ತಕ್ಕಂಥ 7ನೇ ಮನೆ ಸ್ವಲ್ಪ ಸ್ಟ್ರಾಂಗ್ ಇಲ್ಲ. 7ನೇ ಮನೆ 4, 7, 10, 8, 10 ಅಲ್ಲಿ ಶುಕ್ರನ ಅಂಶದಲ್ಲೇ ಸ್ವಲ್ಪ ಇರ್ತಕ್ಕಂಥದ್ದು. ರಾಹುವಿನ ಅಂಶದಲ್ಲಿ ಕೂಡ 7 ಕಮ್ಮಿ ಬರ್ತಾ ಇದೆ. 7 ಬಹಳ ಪ್ರಯಾಸದಿಂದ ಸ್ವಲ್ಪ ಆಗುತ್ತೆ. 2023 ಏಪ್ರಿಲ್ ಒಳಗಡೆ ಆಗುತ್ತೆ. ಡಿಸೆಂಬರ್ ಸ್ಟಾರ್ಟ್ ಆಗಿ ಏಪ್ರಿಲ್ ಒಳಗೆ ಮುಗಿತಕ್ಕಂಥದ್ದು ತೋರಿಸುತ್ತೆ. ಸೊ ಮುಂದಿನ ವರ್ಷನೇ ಏಪ್ರಿಲ್ ಒಳಗಡೆ ಆಗುತ್ತೆ. ಡಿಸೆಂಬರ್ ಸ್ಟಾರ್ಟ್ ಆಗಿ ಸೆಟ್ ಆಗಿ ಆಗ್ತಕ್ಕಂಥ ತೋರಿಸುತ್ತೆ. ಸ್ವಲ್ಪ ನಿಧಾನ ಆಗುತ್ತೆ. ಒಳ್ಳೇದಾಗ್ಲಿ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ, ಹಲೋ ಹೇಳಿ ಸರ್. ನನ್ನ ಹೆಸರು ಪುಷ್ಪ ಅಂತ, ದಾವಣಗೆರೆಯಿಂದ ಕಾಲ್ ಮಾಡ್ತಿರೋದು. ನನ್ನ ಬಗ್ಗೆನೇ ಕೇಳಬೇಕಿತ್ತು ಸರ್. ಓಕೆ. ಹುಟ್ಟಿದ ಡೇಟು 13-5-92. ನಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ? ನೋಡ್ತಾ ಇದೀನಿ ಸರ್. ಕಲಿಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಇಷ್ಟು ಜನ ತೋರಿಸಿದೀವಿ. ಅಯ್ಯೋ ಸರ್, ಅವ್ರು ಹೇಳ್ತಾರೆ ಸರ್, ಅವ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ್ರಿ. ನಾನು ನೆಕ್ಸ್ಟ್ ಫೆಬ್ರವರಿ ಕ್ಲಾಸಿಗೆ ಜಾಯಿನ್ ಆಗ್ತೀನಿ. ಬಟ್ ಏನಂದ್ರೆ ನಂದೊಂದ್ ಸ್ವಲ್ಪ ಕನ್ಫ್ಯೂಷನ್ ಇದೆ. ಇದ್ರ ಬಗ್ಗೆ ಕನ್ಫ್ಯೂಷನ್ ಇಲ್ಲ, ಅದ್ರ ಬಗ್ಗೆ ಡೌಟ್ ಹೇಳ್ರಿ ನಿಮಗೆ. ನಾನು ಆಲ್ರೆಡಿ ಅಪಾಯಿಂಟ್ಮೆಂಟ್ ಎಲ್ಲ ತಗೊಂಡು ಆ ಮೂಮೆಂಟ್ ಅಲ್ಲಿ ಏನೋ ಎಮರ್ಜೆನ್ಸಿ ಪ್ರಾಬ್ಲಮ್ ಬಂತು ಅಂದ್ಬಿಟ್ಟು ನಾನು ಕ್ಯಾನ್ಸಲ್ ಮಾಡ್ಕೊಂಡಿದ್ದೆ ಸರ್. ಅಲ್ಲ, ನಾನು ನಂಬಿಕೆ ಬಗ್ಗೆ ಮಾತಾಡ್ತಾರೆ, ನೀವು ಸೇರ್ಕೊಳ್ಳಿ ಅನ್ನೋ ಒಂದು ಇಂಟೆನ್ಷನ್ ಅಲ್ಲ. ಅಯ್ಯೋ ಸರ್, ಅವ್ರಿಗೆ 1000 ಹೇಳ್ತಾರೆ ಸರ್. ಜನದ ಹೇಳ್ತೀನಲ್ಲ, ಮೂಢನಂಬಿಕೆಗೆ ಹೆವಿ ಬಿದ್ಬಿಟ್ಟಿದ್ದಾರೆ. ಅವ್ರ ಬಗ್ಗೆ ತಲೆನೇ ಕೆಸ್ಕೊಳಕ್ ಹೋಗ್ಬಿಡ್ರಿ. ನಾನು ಅಯ್ಯೋ ಅಂತ ಸುಮಾರು ಜನ ನೋಡ್ತೀನಿ ಇಲ್ಲೇ ನಮ್ಮ ಊರಲ್ಲಿ. ಹೆಂಗ್ ಮಾಡ್ತಾರೆ, ಏನೇನ್ ಮಾಡ್ತಾರೆ ಎಲ್ಲ ಗೊತ್ತು ಸರ್. 10 ವರ್ಷ ಕಲಿಬೇಕಾ ಇವೆಲ್ಲ ವಿದ್ಯೆಗಳು? ಕ್ಷುದ್ರ ವಿದ್ಯೆಗಳು ಕಲಿಯಕ್ಕೆ ಅಷ್ಟೊಂದ, ಕೋತಿ ವಿದ್ಯೆ ಕಲಿಯಕ್ಕೆ ಜಾಸ್ತಿ ದಿವಸ ಬೇಡ. 13-5-92 ಬುಧವಾರ ಬೆಳಗ್ಗೆ 9:07. ಬುಧವಾರ ಬೆಳಗ್ಗೆ 9:07. ನಮ್ಗೆ ಕೆಲವ್ರು ಆಗದೆ ಇರೋರು ಫೋನ್ ಮಾಡ್ತಾರಲ್ವಾ, ಅವ್ರಿಗೆ ಒಂದ್ ಒಳ್ಳೆ ಆನ್ಸರ್ ಕೊಡ್ಬೇಕು. 1 ವರ್ಷದಿಂದ ನೋಡೋರು ಯಾರಾದ್ರೂ ಈ ತರ ಹೇಳ್ತಾರ? ನಾವು 5 ವರ್ಷದಿಂದ ನೋಡಿ, ನಾನು ಆಲ್ರೆಡಿ ಅಪಾಯಿಂಟ್ಮೆಂಟ್ ತಗೊಂಡು ನನಗೆ ಹೆವಿ ಪ್ರಾಬ್ಲಮ್ ಬಂದಿದ್ದಕ್ಕೆ ನಾನು ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದದು. ದಾವಣಗೆರೆ ಇಲ್ಲ ಸರ್, ಭದ್ರಾವತಿ ಹುಟ್ಟಿರೋದು, ಮದ್ವೆ ಆಗಿರೋದು ದಾವಣಗೆರೆ. ಪ್ರಶ್ನೆ ಪ್ರಶ್ನೆ ಏನಂದ್ರೆ, ಈಗ ನಾನು ಒಂದು 2-3 years ಇಂದ ಸ್ಟಿಚಿಂಗ್ ಬಿಸ್ನೆಸ್ ಅಲ್ಲಿ ಇದ್ದೀನಿ. ಅಂದ್ರೆ ಮೊದಲೇ ಮಾಡ್ತೀನಿ, ಮೆಟೀರಿಯಲ್ ತಂದು ನಾನು ಸ್ಟಿಚ್ ಮಾಡ್ಕೊಡ್ತಿದ್ದೀನಿ. ಬಟ್ ಅದ ಅಷ್ಟು ಕಷ್ಟ ಆಗಿದೆ. ಈಗ ಹೋದ ವರ್ಷ ಪ್ರೊಫೆಷನಲ್ ಮೇಕಪ್ ಕೋರ್ಸ್ ಒಂದು ಕಲ್ತಿದ್ದೀನಿ ನಾನು, ನನ್ನ ಕಸಿನೇ ಹೇಳ್ಕೊಟ್ಟಿದ್ದದು. ಅದ್ರಲ್ಲಿ ಹೋಗೋಣ ಇದ್ರಲ್ಲಿ ಹೋಗೋಣ ಕನ್ಫ್ಯೂಷನ್ಸ್ ಇದೆ, ಬಟ್ ಇದು ಅಷ್ಟಾಗಿ ವರ್ಕ್ ಆಗ್ತಾ ಇಲ್ಲ ಇವಾಗ. ನೋಡಿ, ನಿಮಗೆ ವಾಹಿನಿ ನೋಡಕ್ಕಾಗುತ್ತಲ್ಲ ಗೊತ್ತಿಲ್ಲ. ರಾಹು ಬಂದ್ಬಿಟ್ಟು 12, ಸ್ವಲ್ಪ ಏನೇ ಮಾಡಿದ್ರು ಸ್ವಲ್ಪ ಲಾಸ್ ತೋರಿಸುತ್ತೆ. ಮತ್ತೆ ನೆಕ್ಸ್ಟ್ ನಿಮಗೆ ಗುರುದಶೆ ಸ್ಟಾರ್ಟ್ ಆಗುತ್ತೆ, ಅದು ಅದೇ ತೋರಿಸುತ್ತೆ. ನಾನು ನಿಮ್ಗೊಂದು ಸಜೆಷನ್, ನೀವು ಕಲ್ತಿರೋದನ್ನ ಟೀಚಿಂಗ್ ಗೆ ಕನ್ವರ್ಟ್ ಮಾಡಬಹುದಾ? ಟೀಚಿಂಗ್ ಅಂದ್ರೆ ಹೇಳ್ಕೊಡೋದು. ಅಂದ್ರೆ ಈಗ ನಾನು ಅದೇ ಇದನ್ನೇ ಬಿಟ್ಬಿಟ್ಟು ಪ್ರೊಫೆಷನ್ ಮೇಕಪ್ ಕೋರ್ಸ್ನೇ ಅದನ್ನೇ ಆಯ್ಕೆ ಮಾಡ್ಕೊಂತು ಅಂದ್ರೆ ಅದಲ್ಲಿ ಟೀಚಿಂಗ್ ಮಾಡಬಹುದು. ಬಟ್ ನಾನೇ ಇನ್ನು ಸ್ಟಾರ್ಟ್ ಮಾಡ್ದಲೆ ನಾನು ಹೆಂಗೆ ಇದ್ ಮಾಡ್ಲಿ ಅಂತ ಆ ಲೈನ್ ಹೋಗ್ಬೇಕಾಗತ್ತೆ ನೆಕ್ಸ್ಟ್ ಲೆವೆಲ್ಗೆ. ಅದೇಕಂದ್ರೆ ನಿಮಗೆ ಗುರುದಶೆ ಸ್ಟಾರ್ಟ್ ಆಗುತ್ತೆ 2023 ಅಕ್ಟೋಬರ್ ಆದ್ಮೇಲೆ. ನೀವು ಕಲೀರಿ, ಮಾಡಿ, ಅದಾದ್ಮೇಲೆ ನೀವು ಟೀಚಿಂಗ್ ಲೈನ್ ಹೋದ್ರೆ ಅದರಲ್ಲಿ ಇರ್ತಕ್ಕಂತ ಸೀಕ್ರೆಟ್ಸ್, ಡೀಪ್ ಸೀಕ್ರೆಟ್ಸ್ ಸ್ವಲ್ಪ ಹೇಳ್ತೀರಾ. ಜೊತೆಗೂ ಮಾಡಬೇಕು, ಬಟ್ ಇನ್ವೆಸ್ಟ್ಮೆಂಟ್ ಇಲ್ಲದೆ ಮಾಡಬೇಕು ಹೇಳ್ತಾ ಇದೀನಿ. ಯಾಕಂದ್ರೆ ಗುರುದಶೆ ಮತ್ತೆ ಚೆನ್ನಾಗಿಲ್ಲ. ಇದಕ್ಕೆ ನೀವು ಪ್ರತಿ ಒಂದು ಶನಿವಾರ ಎಳ್ಳೆಣ್ಣೆ ದಾನ ಮಾಡ್ತಾ ಬನ್ನಿ, ನಿಮಗೆ ಅಬ್ಸ್ಟಕಲ್ಸ್ ಕಮ್ಮಿ ಆಗ್ತಾ ಬರುತ್ತೆ. ಬಲಗೈಗೆ ನೀವೊಂದು ಒಂದು ಎಲ್ಲೋ ಗ್ರೀನ್ ಕಲರ್ ಥ್ರೆಡ್ ಕಟ್ಕೊಳ್ಳಿ. ಹೆಸರು ಕೀರ್ತಿ ಪ್ರತಿಷ್ಠೆ ಬರುತ್ತೆ, ಗ್ರೀನ್ ಕಲರ್ ಥ್ರೆಡ್ ಕಟ್ಕೊಳ್ಳಿ. ಸಾಧ್ಯವಾದ್ರೆ ಒಂದು ಹವಳ ಮತ್ತೆ 3 ಮುಖದ ರುದ್ರಾಕ್ಷಿ ಇಷ್ಟು ಹಾಕೊಳ್ಳಿ. ಒಂದು ಮಂತ್ರ ಯಥೇಚ್ಛವಾಗಿ ಹೇಳಿ, ಅನ್ಲಿಮಿಟೆಡ್. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ತುಂಬಾನೇ ದುಡ್ಡು ಬರುತ್ತೆ ಈ ಕಾಂಬಿನೇಷನ್ ಅಲ್ಲಿ, ಸ್ವಲ್ಪ ರಿಡ್ಯೂಸ್ ಆಗುತ್ತೆ. ದಶಾದ ಇಂಟೆನ್ಸಿಟಿ ರಿಡ್ಯೂಸ್ ಆಗಬೇಕು ಅಂದ್ರೆ ನಾವು ಕೆಲವು ಗ್ರಹದ ವೈಬ್ರೇಷನ್ಸ್ ಜಾಸ್ತಿ ಮಾಡಬೇಕಷ್ಟೆ, ಖಂಡಿತ ಸಕ್ಸಸ್ ಆಗುತ್ತೆ. ಪ್ರತಿ ದಿವಸ ನೀವು ಕೆಂಪು ಕುಂಕುಮ ಹಚ್ಕೊಳ್ಳಿ ಹಣೆಗೆ, ಒಳ್ಳೇದಾಗುತ್ತೆ. ನಮಸ್ಕಾರ. ನಮಸ್ತೆ ಗುರುಜಿ, ನಾವು ಹಾಸನಿಂದ. ಹೇಳಿ. ಹಲೋ, ಹೇಳಿ. ವೈವಾಹಿಕ ಜೀವನದ ಬಗ್ಗೆ ಕೇಳಬೇಕಿತ್ತು. ಪ್ರಶ್ನಾ ಶಾಸ್ತ್ರಕ್ಕೆ ಹೋಗ್ತೀನಿ ಗುರುಜಿ. 1 to 249 59. ಮದುವೆ ಆಗ್ಬೇಕಾ? ಬಟ್ ಬರೀ ಮದುವೆ ಜೀವನ ಸಮಸ್ಯೆ ಇದೆ. ಮದುವೆ ಆಗಿದೆ. 7ನೇ ಮನೆ ಕಸ್ಪಲ್ ನೋಡೋಣ. 7ನೇ ಮನೆ ಬುಧ ರೆಟ್ರೋಗ್ರೇಡ್ ಅಂದಾಗ ಅದು ಸ್ವಲ್ಪ ಸರಿ ಬರೋದಿಲ್ಲ. ನೋಡೋಣ ಅದು ಏನ್ ಹೇಳುತ್ತೆ, ಸ್ಕ್ರಿಪ್ಟ್ ಏನ್ ಹೇಳುತ್ತೆ ಅಂತ ನೋಡೋಣ. ಬುಧನ ಒಂದು ವಿಚಾರ ನೋಡೋಣ. ಬಿಟ್ಟೋಗೋದಿಲ್ಲ, ಇಲ್ಲಿ 3ನೇ ವ್ಯಕ್ತಿಯ ಸಮಸ್ಯೆ, ಥರ್ಡ್ ಪರ್ಸನ್. ಅವ್ರಿಗೆ ತುಂಬಾ ಚಟಗಳು ಜಾಸ್ತಿ ಗುರುಜಿ. ಆರ್ಮಿಯಲ್ಲಿ ಇದ್ರು. ಒಂದು ಯಾರ ಬಂದು ಹೇಳ್ಕೊಂಡು ಹೋಗ್ತಾರ? ಫ್ರೆಂಡ್ಸ್ ಹತ್ರ ಯಾರ ಇದಾರ ಅಥವಾ ಇವ್ರೊಬ್ರೇ ಹೋಗ್ತಾರ? ಇವರು ಹೋಗ್ತಾರೆ, ಫ್ರೆಂಡ್ಸ್ ಗಳು ಫೋನ್ ಮಾಡಿ ಕರೀತಾರೆ. ರಿಟೈರ್ಡ್ ಆಗಿ ಬಂದಿದ್ದಾರೆ, 1.5 ವರ್ಷ ಆಗಿತ್ತು, ಇನ್ನು ಮನೇಲೆ. ಮದುವೆ ಜೀವನ ಏನು ಕೆತ್ತೋಗಲ್ಲಮ್ಮ. ಮದುವೆ ನಾನೇನೋ ಅನ್ಕೊಂಡು ಏನೋ ಗಲಾಟೆ ಆಗಿಬಿಟ್ಟು ಏನು ಕೆತ್ತೋಗಲ್ಲ. ಯಾಕಂದ್ರೆ ಇದಿದ್ದಾಗ 7ನೇ ಕಸ್ಪಲ್ ಇದ್ದಾಗ ಕನ್ಫರ್ಮ್ ಮಾಡ್ಬಿಡುತ್ತೆ ಗ್ರಹಗಳು, ಇವ್ರಿಬ್ರು ನಾನು ಕಟ್ ಮಾಡೋದೇ ಇಲ್ಲ. ಇಷ್ಟೇ ಜ್ಯೋತಿಷ್ಯ ಕಲಿಯೋದು. ಇದಕ್ಕೆ ಯಾಕೆ ಅಷ್ಟು ವರ್ಷ ಬೇಕು? ಗುರುಜಿ ಕ್ಲಾಸಿಗೆ ಸೇರ್ಕೊಂಡಿದ್ದೀನಿ ಇವಾಗ. ಹೌದಾ, ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಈಗ ಹಳೆ ಬ್ಯಾಚ್ ಅವರ ಹೊಸ ಬ್ಯಾಚ್ ಸೇರ್ಕೋತಾ ಇದ್ದೀರಾ? ಈಗ ಸೇರ್ಕೊಂಡಿದ್ದೀನಿ ಫೆಬ್ರವರಿ 16th. ಓಕೆ, ಅರ್ಥ ಆಗುತ್ತೆ, ಇದೆಲ್ಲ ಅರ್ಥ ಆಗುತ್ತೆ. ಪ್ರಶ್ನಾಶಾಸ್ತ್ರದ ಏನ್ ಬರುತ್ತೋ ಅದು ಬರುತ್ತೆ. ಅವರು ವ್ಯಸನಗಳಿಗೆ ಒಳಗಾಗಿದ್ದಾರೆ ಅಂತೀರಾ ಅಲ್ವಾ ಮೇಡಮ್? ವ್ಯಸನಗಳಿಗೆ ಒಳಗಾಗಿರ್ತಕ್ಕಂಥದ್ದು, ವ್ಯಸನಗಳಿಗೆ ಇಲ್ಲಿ ಪ್ರಶ್ನಾಶಾಸ್ತ್ರದಲ್ಲಿ ಒಳಗಾಗಿರ್ತಕ್ಕಂಥದ್ದು 8ನೇ ಮನೆ ಮತ್ತೆ 6ನೇ ಮನೆ ಅಂತ ಬರುತ್ತೆ. ಶುಕ್ರನ ಅಂಶ ಮೊಸರು ಮತ್ತೆ ಸಕ್ಕರೆ ಎರಡನ್ನೂ ಮಿಕ್ಸ್ ಮಾಡಿ ಅವ್ರಿಗೆ ನಿವಾಳಿಸಿ, ಬೆಳಗ್ಗೆ ಆದರೂ ಮಾಡಿ ಯಾವಾಗ್ಲಾರು ಮಾಡಿ, ಅದನ್ನ ತಗೊಂಡೋಗಿ ಯಾವ್ದಾದ್ರು ಮರದ ಕೆಳಗಡೆ ಹಾಕಬೇಕು. ಸಕ್ಕರೆ ಮತ್ತೆ ಮೊಸರನ್ನ ನಿವಾಳಿಸಿ. ಇದು ತಾತ್ಕಾಲಿಕವಾಗಿ ಸ್ವಲ್ಪ ಸ್ವಲ್ಪ ಅವ್ರಿಗೆ ಆಸೆ ಕಮ್ಮಿ ಆಗ್ತಕ್ಕಂಥದ್ದು. ನಮ್ಮಲ್ಲಿ ಒಂದು ಗಿಡಮೂಲಿಕೆಯಿಂದ ತಯಾರು ಮಾಡಿರ್ತಕ್ಕಂಥ ಒಂದು ಔಷಧಿ ಇದೆ, ಅದು ಕುಡಿತದ ಚಟವನ್ನು ಬಿಡಿಸೋಕ್ಕೆ ಒಂದು ಬಹಳ ಪ್ರಾಚೀನ ಕಾಲದಿಂದ ಬಂದಿರತಕ್ಕಂಥ ಒಂದು ಔಷಧಿ. ನಾವು ಪಬ್ಲಿಸಿಟಿ ಮಾಡದಲ್ಲೇ ಕೊಡ್ತಾ ಇದೀವಿ, ಒಳ್ಳೆ ರಿಸಲ್ಟ್ ಅಂತ ಹೇಳಿದ್ದಾರೆ. ತೀರಾ ಕ್ರೋನಿಕ್ ಅಂತ ಕರಿತೀವಿ. ಅದು ಬೆಳಿಗ್ಗೆನೂ ಬೇಕು, ಮಧ್ಯಾಹ್ನನೂ ಬೇಕು, ರಾತ್ರಿನೂ ಬೇಕು, ಎಂಥ ಟೈಮಲ್ಲಿ 24/7 ಪಿಪಾಯಿ ಇರ್ತಕ್ಕಂಥವ್ರಿಗೆ ನಮ್ಮ ಆಫೀಸಿಗೆ ಕರೆ ಮಾಡಿ ಹೇಳ್ತಾರೆ, ಡೀಟೇಲ್ಸ್ ಹೇಳ್ತಾರೆ. ಅದನ್ನು ಭಾಳ ಪ್ರಯೋಜನಕಾರಿಯಾಗಿ ಸ್ವಲ್ಪ ನಿಧಾನ ಆಗುತ್ತೆ, ಅದು ಒಂದು 6 ತಿಂಗಳಾಗುತ್ತೆ. ಖಂಡಿತ ಅದು ಸಕ್ಸಸ್ ಕೊಟ್ಟಿದೆ, ಅದು ಒಳ್ಳೇದಾಗ್ಲಿ. ಇದನ್ನ ತಂತ್ರ ಮಾಡಿ ಮತ್ತೆ ಅದನ್ನೊಂದು ಪ್ರಯತ್ನ ಮಾಡಿ. ನಮಸ್ತೆ. ನಮಸ್ತೆ ಗುರುಜಿ, ಹೇಳಿ. ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿ. ಪ್ರಶ್ನೆ ಶಾಸ್ತ್ರ 91. ಯಾವ ವಿಚಾರ? ಡಿಗ್ರಿದು ಮುಗಿದ್ರೆ ಅದು ರಿಸಲ್ಟ್ ಬರ್ತಾ ಇಲ್ಲ ರೀ. ಡಿಗ್ರಿದು ರಿಸಲ್ಟ್ ಬರ್ತಾ ಇಲ್ವಾ? ಹೌದ್ರಿ. BCA ಮಾಡಿದಾನ. ಎಷ್ಟು ವರ್ಷದಿಂದ, ಎಷ್ಟು ತಿಂಗಳಿಂದ, ಎಷ್ಟು ದಿವಸದಿಂದ? ಅದು ಒಂದ್ ವರ್ಷ ಏನಾಯ್ತ್ರಿ, ಅವ್ನ್ ಓದ್ಲಾರ್ದ ಬಿಟ್ಟು ಹೋಗ್ಬಿಟ್ಟ, ಓದ್ಲಿಲ್ಲ ಎಕ್ಸಾಮ್ಗೆ. ಆಮೇಲೆ ಬರ್ತಾರೆ ಎಕ್ಸಾಮ್. ಒಂದ್ ವರ್ಷ ಬ್ಯಾಕ್ ಹಾಕ್ಸಲ್ಗೆ ಈಗ ರಿಸಲ್ಟ್ ಸರಿ ಜಲ್ದಿ ಬರ್ತ. ಯಾವ ವರ್ಷ ಬರೆದ್ರು ಅದಷ್ಟೇ ಕೇಳಿದ್ ನಾನು. ಯಾವ ವರ್ಷ ಅಂದ್ರ ಹೋದ್ ವರ್ಷಕ್ ಮುಗ್ದದ್ರಿ. ಯಾಕೆ ನಿಮ್ ಮಗ ಹೋಗಿ ಕೇಳ್ತಾ ಇಲ್ಲ ಯೂನಿವರ್ಸಿಟಿ ಕಾಲೇಜಲ್ಲಿ? ಕೇಳಕತ್ತೀವಿ, ಅದು ಮಾಡ್ಸ್ಕೊಂಡ್ ಬರ್ತೀನಿ, ನಿಂದು ಸ್ವಲ್ಪ ಒಂದ್ ಬ್ಲಾಕ್ ಇಸಲ್ಗೆ ಇದಾಗ್ಬಿಟ್ಟದ, ಮಾಡ್ಸ್ಕೊಂಡ್ ಬರ್ತೀವಿ ಅಂತ ಹೇಳಕತ್ತಾರ, ಮಾಡಿಸ್ತಾ ಇಲ್ಲ. ಹಿಂಗೆ ಓದ್ಲಾರ್ದ ಬಿಟ್ಟಿದ್ದಾರೆ, ಅವನು ಕೇಳಲಿಲ್ಲ, ಮತ್ತೆ ಕಟ್ಕೊಂಡಾನ. ಎಲ್ಲ ಕಟ್ಟಿದ, ಎಲ್ಲ ಎಕ್ಸಾಮ್ಸ್ ಎಲ್ಲ ಕಟ್ಟಾನ, ಬ್ಯಾಕ್ ಇದ್ದಿದ್ಗುಣ ಎಲ್ಲ ಕಟ್ಕೊಂಡ. ಈಗ ಅದು ರಿಸಲ್ಟ್ ಬರ್ತಾ ಇಲ್ಲ. ಈ ವಾರದಾಗ ಹೋಗ್ತೀನಿ, ಮಾಡ್ಸ್ಕೊಂಡ್ ಬರ್ತೀನಿ ಅಂತ. ನನ್ನ ಮಾತು ಕೇಳ್ತೀರಾ? ನೀವೇ ಮಾತಾಡ್ತಾ ಇದ್ದೀರಾ, ನಾನು ಹೇಳಲ್ಲ, ಮಾತಾಡ್ಲ? ನೀವೇ ಮಾತಾಡ್ರಿ. ನಿಮ್ ಮಗ ಎಲ್ಲಿದ್ದಾನೆ ಈಗ? ಇಲ್ಲೇ ಅದಾನ್ರಿ, ಬೆಂಗಳೂರಲ್ಲಿ. ಈಗ ನಿಮ್ಮಲ್ಲಿ ಫೋನ್ ಅಲ್ಲಿ ಇದಾನ ಈಗ ಇಲ್ಲಿ ಹತ್ರದಲ್ಲಿ? ಇಲ್ಲ ರೀ. 3 ಮಂತ್ರ ಹೇಳ್ಬೇಕು. 3 ಮಂತ್ರ ಹೇಳಿದ್ರೆ ಸ್ವಲ್ಪ ಫಾಸ್ಟ್ ಆಗಿ ಬರುತ್ತೆ, ಅರ್ಥ ಆಯ್ತಾ? ನಾವ್ ಹೇಳ್ಬೇಕಾ? ಅವ್ರವ್ರು ನಿಮ್ ಮಗ ಅವರು. ಅನ್ಲಿಮಿಟೆಡ್, ವಾಟರ್ ವೈಲೆಟ್, ಮಿಮುಲಸ್, ಸೆರಾಟೋ. ವಾಟರ್ ವೈಲೆಟ್, ಮಿಮುಲಸ್, ಸೆರಾಟೋ ಅಂತ ಅನ್ಲಿಮಿಟೆಡ್ ಹೇಳಬೇಕು. ಇದು ಹೇಳಿ ಅವರು ಅಲ್ಲಿ ಹೋಗಿ ಹೆಚ್ಚು ಪ್ರಯತ್ನ ಪಟ್ಟರೆ ಸ್ವಲ್ಪ ಫಾಸ್ಟ್ ಆಗಿ ಅವ್ರದ್ದು ಫೈಲ್ಸ್ ಏನಿದೆ ತರಿಸೋದು ಬೇಗ ಮೂವ್ ಆಗುತ್ತೆ, ಅರ್ಥ ಆಯ್ತಲ್ಲ? ವಾಟರ್ ವೈಲೆಟ್, ಮಿಮುಲಸ್, ಸೆರಾಟೋ ಈ ಮಂತ್ರನ ಹೇಳ್ಕೊಳ್ಳಿ, ಒಳ್ಳೇದಾಗ್ಲಿ. ನಮಸ್ತೆ. ನಮಸ್ತೆ ಗುರುಜಿ. ಪ್ರಶ್ನೆ ಶಾಸ್ತ್ರ ಹೇಳಿ. 223 ಮ್ಯಾರೇಜ್ ಬಗ್ಗೆ ಕೇಳಬೇಕಾಯ್ತು. ಮ್ಯಾರೇಜ್ ಆಗ್ಬೇಕಾ ಅಥವಾ ಮ್ಯಾರೇಜ್ ಜೀವನನಾ? ಮ್ಯಾರೇಜ್ ಆಗ್ಬೇಕು, ಇನ್ನೂ ನೋಡಿಲ್ಲ, ನೋಡ್ತಾ ಇದ್ದೀನಿ. 7ನೇ ಮನೆ ಗುರು ಬಂದಿದೆ. ಗುರುವಿನ ಕಾಂಬಿನೇಷನ್ ನೋಡೋಣ. ಗುರು 2, 11, 3, 9, 9 ಚೆನ್ನಾಗಿದೆ, ಏನು ತೊಂದರೆ ಏನಿಲ್ಲ. ಗುರುವಿನ ಮದುವೆ ವಿಚಾರದಲ್ಲಿ 3 ಬಂದಿದೆ. ಮಾತುಕತೆಯಲ್ಲಿ ಸ್ವಲ್ಪ ಕಟ್ಟಾಗಿ ಹೋಗ್ತಕ್ಕಂಥದ್ದು ಸ್ವಲ್ಪ ಜಾಸ್ತಿ ತೋರಿಸುತ್ತೆ. ಬಂದಿರೋದೆಲ್ಲ ಸ್ವಲ್ಪ 3ನೇ ಮನೆ, ಅದೇ ಇಂಪಾರ್ಟೆಂಟ್. ಮಾತು 12 ಅದರಿಂದ ಸದ್ಯಕ್ಕೆ ದಶ. ಸ್ವಲ್ಪ ಸೈಲೆಂಟ್ ಆಗಿರಿ, ಜಾಸ್ತಿ ಜನನ ಇನ್ವಾಲ್ವ್ ಮಾಡಬೇಡಿ ಮದುವೆಗೆ. ಎಲ್ಲರೂ ಅದು ಅವ್ರು ಮಾತಾಡಿ ಇವ್ರು ಮಾತಾಡಿ ಎಲ್ಲ ಅಲ್ಲಿ ಗಬ್ಬೆಬ್ಬಿಸ್ಬಿಡ್ತಾರೆ ಆಗೋದನ್ನು, ಅರ್ಥ ಆಯ್ತಾ? ಪ್ರಶ್ನಾಶಾಸ್ತ್ರದಲ್ಲಿ ಮಾತಿನಿಂದ ವ್ಯಯ. 2022ವರೆಗೂ ಮಂಗಳ, ರಾಹು ಮಂಗಳ. ಮಂಗಳ ರಾಹು ಆದ ಮೇಲೆ ಗುರು ಬರ್ತಕ್ಕಂಥದ್ದು. ಗುರು 2, 11, 9, 10. 2022 ಡಿಸೆಂಬರ್ ಇದು ಕಳಿಬೇಕು. ಗುರುದಶ, ಗುರುಭುಕ್ತಿ ಸ್ಟಾರ್ಟ್ ಆಗಬೇಕು. 2023 ಶನಿಯ ಅಂಶದಲ್ಲಿದೆಯಾ? ಇಲ್ಲ. ಶನಿಯ ಅಂಶ ಬುಧನ ಅಂಶದಲ್ಲಿ 7 ಬರ್ತಾ ಇದೆ, ಬುಧನ ಅಂಶದಲ್ಲಿ ಆಗುತ್ತೆ. 23 ಜುಲೈ, 2023 ಜುಲೈಯಿಂದ ನವೆಂಬರ್ಗೆ ಮದುವೆ. ಅಲ್ಲಿ ಗುರುದಶ, ಗುರುಭುಕ್ತಿ, ಬುಧನ ಅಂಶ, ಕಸ್ಪಲ್ ಕೂಡ ಗುರು ಬಂದಿರೋದ್ರಿಂದ ಅವನು ಕೊಡ್ತಾನೆ. ಬುಧನ ಅಂಶದಲ್ಲಿ 7, 11 ಬಂದಿದೆ, ಅಲ್ಲಿ ಮದುವೆ ಆಗುತ್ತೆ. ಬುಧನ ಅಂಶದಲ್ಲಿ ಆಗ್ತಕ್ಕಂಥದ್ದು. ಸ್ವಲ್ಪ ಇಲ್ಲಿ ನೀವು ಒಂದು ಸಜೆಷನ್ ಕೊಡ್ತೀನಿ. ಇಲ್ಲಿ ಬಂದಿರತಕ್ಕಂಥ ಗ್ರಹ ಸೂರ್ಯ ನಮಸ್ಕಾರ ಮಾಡಿ, ಒಂದು ಸ್ಟಾರ್ ರೂಬಿ ಹಾಕೊಳ್ಳಿ, ಯಥೇಚ್ಛವಾಗಿ ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಅಂತ ಹೇಳ್ಕೊಳ್ಳಿ. ಸೊ ಫೆಬ್ರವರಿ 16 ನಮ್ಮ ತರಗತಿಗಳು 15 ದಿವಸ ಕಲಿಸ್ಕೊಟ್ಟೇ ಕೊಡ್ತೀನಿ, ಹಾಗೇ ಆಗುತ್ತೆ. ಸ್ಕೂಲಲ್ಲಿ ಅಂದಮೇಲೆ ರ್ಯಾಂಕ್ ಬರೋರು ಇರ್ತಾರೆ, ಪಾಸ್ ಆಗೋರು ಇರ್ತಾರೆ, ಫೇಲ್ ಆಗೋರು ಇರ್ತಾರೆ. ಎಲ್ಲೋ ಒಂದು ಕಡೆ ಒಂದು 0.5% ಫೇಲ್ ಆಗಿರ್ತಾರೆ ಅಂತಲೇ ತಿಳ್ಕೊಳ್ಳೋಣ. ಬೆನಿಫಿಟ್ ಆಫ್ ಡೌಟ್ ಇರಬೇಕಲ್ಲ, ಬೆನಿಫಿಟ್ ಆಫ್ ಡೌಟ್ ಗೋಸ್ ಟು ದಿ ಬ್ಯಾಟ್ಸ್ಮನ್ ಅಂತ ಹೇಳ್ತಾರೆ. ಬೆನಿಫಿಟ್ ಆಫ್ ಡೌಟ್ ಗೋಸ್ ಟು ದಿ ಬ್ಯಾಟ್ಸ್ಮನ್, ಬೌಲರ್ಗಲ್ಲ. ಸೊ ಹಾಗೆ ಐ ಆಮ್ ದಿ ಬ್ಯಾಟ್ಸ್ಮನ್, ಬೆನಿಫಿಟ್ ಆಫ್ ಡೌಟ್ ಗೋಸ್ ಟು ದಿ ಬ್ಯಾಟ್ಸ್ಮನ್, ಅಷ್ಟೇ. ಓಕೆ, ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಮೇಶ್ ಬಾಬು ಅಂತ ಹೇಳ್ಬಿಟ್ಟು, ನಾನೊಬ್ಬ ರಿಟೈರ್ಡ್ ಬ್ಯಾಂಕ್ ಆಫೀಸರ್. ನಾನು 76 ಬ್ಯಾಚು ಈವ್ನಿಂಗಲ್ಲಿ ಬಂದೆ. ನಾನು ಯಾವುದೋ ಒಂದು ಕೆಲವು ಪ್ರೋಗ್ರಾಮ್ಗಳು ನಮ್ಮ ದಿನೇಶ್ ಗುರೂಜಿಯವರು ಅದಕ್ಕೆ ಮೊದಲಿಂದ ನೋಡ್ತಾ ಇದ್ದಾಗ ನಾನು ಒಂದು ಸ್ವಲ್ಪ ಅದರ ಬಗ್ಗೆ ಆಸಕ್ತಿ ವಹಿಸ್ಕೊಂಡು ಕ್ಲಾಸಿಗೆ ಸ್ಟಾರ್ಟ್ ಆದೆ. ಅಸ್ಟ್ರಾಲಜಿ ಬಗ್ಗೆ ಏನೂ ಗೊತ್ತಿಲ್ಲದೆ ಇರೋ ನಾನು ಸ್ಟಾರ್ಟ್ ಆಗಿ ಕೆಲವೇ ದಿನಗಳಲ್ಲಿ ಯಾವ ಲೆವೆಲ್ಗೆ ಬಂದೆ ಅಂದರೆ self-confidence bantu. I was able to predict something for my colleagues, for my friends, families, everything. It's all thanks to the great teachings of Dr. Dinesh Guruji. Our teaching is too simple, it is uncomplicated. Anyone can follow, anyone can understand. His teachings are great. He is a great teacher. We are all very proud. Sir, Dinesh Guruji, wishing you very, very happy birthday. We are all privileged to have you as our Guruji. Thank you. All the best to all of you.